ನಿಮ್ಮೆಲ್ಲರಿಗೂ ತಂದೆಯಾದ ದೇವರಿಂದಲೂ ಕರ್ತನ ದೇವರ ಮೂಲಕ ಕೃಪೆ ಶಾಂತಿ ಉಂಟಾಗಲಿ. ಪ್ರೀತಿಯ ಸಹೋದರ ಸಹೋದರಿಯರೇ, ಇಂದಿನ ಹಾಗೆ ನಮ್ಮ ಬೈಬಲ್ ವರ್ಕ್ಶಾಪ್ ಅಲ್ಲಿ ನಾವು ಕರ್ತನ ರಾತ್ರಿ ಭೋಜನದ ಒಂದು ಸಮಯಕ್ಕೆ ಕಾಲಕ್ಕೆ ತುಂಬಾ ಹತ್ತಿರವಾಗಿರೋದ್ರಿಂದ ನಾವು ಇವನ್ ಮೇಲೆ ನಾವು ನೋಡುವಂತ ಎಲ್ಲ ಒಂದು ಪಾಠವನ್ನ ಇದಕ್ಕೆ ಸೀಮಿತವಾಗಿರುವಂತ ವಿಷಯವನ್ನ ನಾವು ಗಮನಿಸ್ತಾ ಇದ್ದೇವೆ. ಹಾಗಾಗಿ ಕೂಡ ಇವತ್ತು ಕೂಡ ನಮ್ಗೆ ಅದೇ ರೀತಿಯಾದಂತ ಅಂದ್ರೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಆ ಕೊನೆಯ ಗಳಿಗೆಗೆ ಸಂಬಂಧಪಟ್ಟಂತ ಪಾಠವನ್ನ ಕಾಯ್ದುಕೊಂಡು ಇವತ್ತು ಕೂಡ ನಿಮ್ಗೆ ಪಾಠವನ್ನ ಕೊಡೋದಕ್ಕೆ ನಮ್ಮ ಮಧ್ಯದಲ್ಲಿರುವಂತ ನಮ್ಮ ಪ್ರೀತಿ ಸಹೋದರಾದಂತ ರವಿ ಬ್ರದರ್ ಅವ್ರನ್ನ ಒಂದಾಗಿ ಕರಿತಾ ಇದ್ದೇವೆ. ಸಹೋದರ ಬಂದು ಅವ್ರಿಗೋಸ್ಕರ ಇರುವಂತ ಪಾಠವನ್ನ ಈ ಸಮಯದಲ್ಲಿ ಮಾತಾಡಬೇಕಾಗಿ ಕೇಳಿಕೊಳ್ತೇವೆ. ರವಿ ಬ್ರದರ್, ಥ್ಯಾಂಕ್ ಯು ಬ್ರದರ್. ಬ್ರದರ್, ಮೋಹನ್, ಎಸ್ ಮೋಹನ್ ಬ್ರದರ್, ಬೇಸಿಕ್ ಕ್ಲಾಸ್ ಹೋಗ್ಬೇಕು. ಹೌದೌದು, ಏನಮ್ಮ ಹೇಳಮ್ಮ. ಬ್ರದರ್, ನಿಮ್ ಲಿಂಕ್ ಬೇರೆ ಐತಿ ಬ್ರದರ್. ಹೌದಾ, ನಿಮ್ದು ಬೇಸಿಕ್ ಕ್ಲಾಸ್ ಅಲ್ಲಿ ಹೋಗಿ ಬ್ರದರ್. ಹಾ ಸರಿ, ಕಳಿಸಿ. ಇಲ್ಲ, ರೋಸ್ ಮೇರಿ ಅಂತ ಒಂದು ಸಿಸ್ಟರ್ ನಿಮ್ಗೆ ಭೇಟಿ ಮಾಡಕೋಸ ಆನ್ ಮಾಡಿದೆ. ಮಗಳು ಬಂದಿದಾರಂತ. ನೀವು ಕಂಟಿನ್ಯೂ ಮಾಡ್ಕೊಳ್ರಿ, ನೀವು ಮಾಡ್ಕೊಳ್ರಿ. ಕರ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಯರೇ, ನಿಮ್ಮೆಲ್ಲರೂ ತಂದೆಯಾದ ದೇವರ ನಾಮದಲ್ಲೂ ಮತ್ತು ನಮ್ಮ ಕರ್ತನು ರಕ್ಷಕನು ಒಡೆಯನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮೆಲ್ಲರೂ ನಂಬುತ್ತೇನೆ. ತಂದೆಯಾದ ದೇವರ ಮಹಾಕೃಪೆ ಮತ್ತು ಆತನ ಕರುಣೆಯಿಂದ ಈ ದಿನ ಸಂಜೆ ವೇಳೆಯಲ್ಲಿ ನಮ್ಮೆಲ್ಲರನ್ನು ಒಟ್ಟಾಗಿ ಸೇರಿಸಿ ಸ್ವಲ್ಪ ಸಮಯ ದೇವರ ವಾಕ್ಯವನ್ನ ಧ್ಯಾನ ಮಾಡೋದಕ್ಕೆ ದೇವರು ಕೃಪೆ ಕೊಟ್ಟಿರೋದಕ್ಕಾಗಿ ಕೂಡ ತಂದೆಯಾದ ದೇವರಿಗೆ ಮತ್ತು ನಮ್ಮೆಲ್ಲರ ರಕ್ಷಕನ ಒಡೆಯನಾದ ಯೇಸು ಕ್ರಿಸ್ತನಿಗೆ ಮತ್ತೊಂದು ಹೊರತು ವಂದನೆ ಸಲ್ಲಿಸೋಣ. ಈ ದಿನ ನಾವು ಧ್ಯಾನ ಮಾಡುವಂತಹ ವಿಷಯ ನಮ್ಮೆಲ್ಲರೂ ಸಹ ಗೊತ್ತಿದೆ, ಸಹೋದರ ಸಹೋದರಿ ಗೊತ್ತಿದೆ ಅಂತ ತಿಳ್ಕೊಂತೀನಿ. ಯಾಕಂದ್ರೆ ನಮ್ಮ ಗ್ರೂಪ್ ಅಲ್ಲಿ ಬ್ರದರ್ಸ್ ಹಾಕ್ಸಿದ್ರು. ಯಾರಾದ್ರೂ ಹೇಳ್ಬೋದಾ ಇವತ್ತು ಯಾವ ವಿಷಯ ದೇವ್ರು ನಮ್ಗೆ ಕೊಟ್ಟಿದ್ರೆ ಮಾತಾಡ್ಲಿಕ್ಕೆ ಅಂತ? ಬ್ರದರ್ಸ್ ಪ್ರಶ್ನೆ ಸರ್. ಪಸ್ಕ ವಿಷಯವಾಗಿ ಬ್ರದರ್. ಹಾ, ಕರೆಕ್ಟ್ ಬ್ರದರ್. ಪಸ್ಕ, ಥ್ಯಾಂಕ್ ಯು. ಪಸ್ಕ ಹಬ್ಬದ ವಿಷಯವಾಗಿ ದೇವರು ಇವತ್ತು ನಮಗೆ ಎಲ್ಲರಿಗೂ ಕೂಡ ಕಲೀಲಿಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಪಸ್ಕ ಅಂದ್ರೆ ಪಾಸ್ಓವರ್ ಅಂತ ನಾವು ಕರಿತೀವಿ. ಕರ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿ, ಈ ದಿವಸ ಆ ವಿಷಯವಾಗಿ ಬೈಬಲ್ನಲ್ಲಿ ದೇವರ ಏನೇನು ವಾಕ್ಯಗಳನ್ನ ನಮಗೆ ಕೊಟ್ಟಿದ್ದಾರೆ ಎಂಬುದಾಗಿ ನಾವು ಕಲ್ಕೊಂಡು ಹೋಗೋಣ. ಪಟ್ಟಬಲ್ಲಿದಾಗಿ ವಿಮೋಚನಾ ಕಾಂಡದಲ್ಲಿ ನಾವು ನೋಡ್ತೀವಿ. ಅದು ಗ್ರೂಪಲ್ಲಿ ಕೂಡ ಹಾಕಿದ್ರು ನಮ್ಮ ಸಹೋದರರು. ವಿಮೋಚನಾ ಕಾಂಡ 12ನೇ ಅಧ್ಯಾಯದಲ್ಲಿ 4-14 ತನಕ ಪಾಸ್ಓವರ್ ಬಗ್ಗೆ ದೇವರು ಬರೀತಾ ಹೋಗ್ತಾರೆ. ಮೊದಲನೇದಾಗಿ 12ನೇ ಅಧ್ಯಾಯದಲ್ಲಿ ಹೆಡ್ಲೈನ್ಸ್ ಓದ್ಬಿಟ್ಟು ಒಂದು ಎರಡು ವಾಕ್ಯವನ್ನ ಸಹೋದರ ಯಾರೊಬ್ಬರು ಧ್ಯಾನ ಮಾಡಲಿ ಅಂತ ನಾನು ಕೇಳ್ತೇನೆ. ಯೆಹೋವನು ಪಸ್ಕ ಹಬ್ಬವನ್ನು ಹುಳಿಯಿಲ್ಲದ ರೊಟ್ಟಿಗಳನ್ನು ತಿನ್ನಬೇಕಾದ ಆಚರಣೆಯನ್ನು ವಿಧಿಸಿದ್ದು. ಐಗುಪ್ತ ದೇಶದಲ್ಲಿ ಯೆಹೋವನು ಮೋಶೆ ಆರೋನರ ಸಂಗಡ ಮಾತನಾಡಿ ಇಂತೆಂದನು, ಎಲ್ಲಾ ಮಾಸಗಳಲ್ಲಿ ಇದೇ ನಿಮಗೆ ಆದಿ ಮಾಸವಾಗಿರಬೇಕು. ಇದೇ ನಿಮಗೆ ಪ್ರತಿ ವರ್ಷದ ಮೊದಲನೆಯ ತಿಂಗಳಾಗಿರಬೇಕು. ಕರ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಯರೇ, ನಾವು ಯೆಹೋವನು ಪಸ್ಕ ಹಬ್ಬವನ್ನು ಉಳಿಯಿಲ್ಲದ ರೊಟ್ಟಿಗಳನ್ನು ತಿನ್ನಬೇಕಾದ ಆಚರಣೆಯನ್ನ ತಂದೆಯಾದ ದೇವರು ಇಲ್ಲಿ ಮೋಶೆಗೆ ತಿಳಿಸ್ತಾರೆ. ನಾವು ಮೊದಲನೇ ವಾಕ್ಯದಲ್ಲಿ ನೋಡುವಾಗ ಯೆಹೋವನು ಮೋಶೆ ಆರೋನರ ಸಂಗಡ ಮಾತಾಡಿ ಹೇಳ್ತಾರೆ, ಎಲ್ಲಾ ಮಾಸಗಳಲ್ಲಿ ಇದು ನಿಮ್ಗೆ ಆದಿ ಮಾಸವಾಗಿರ್ಬೇಕು. ಅಂದ್ರೆ ಮಾಸಗಳು ನಿಮ್ಗೆಲ್ಲ ಸಿಗುತ್ತೆ, ಚೈತ್ರ ಮಾಸ ಏನ್ ಮಾಸಗಳು ಬರ್ತವ ಆ ಮಾಸಗಳಲ್ಲಿ ಇದು ನಿಮಗೆ ಮೊದಲನೇ ಮಾಸ ಆಗಿರ್ಬೇಕೆಂಬುದಾಗಿ ದೇವ್ರು ಹೇಳ್ತಾರೆ. ಅಂದ್ರೆ ಯಾವ್ದು ಆಗಿರ್ಬೋದು, ನಮಗೆ ನಾವು ಇಷ್ಟ ಬಂದ ದಿವಸ ಕಲ್ತ್ಕೊಂಡಿದ್ವಿ ನಾವು ಸಹೋದರು ಕ್ಲಾಸ್ಗಳಲ್ಲಿ, ನಮ್ಮ ಕ್ರೈಸ್ತರಿಗೆ ಚೈತ್ರ ಮಾಸ ಅಂದ್ರೆ ಯಾವ್ದು ಆಗಿರ್ಬೋದು ಬ್ರದರ್? ಅದು ಮೊದಲನೇ ತಿಂಗಳ್ರಿ. ಹಾ, ನಮ್ ಕ್ರೈಸ್ತರಿಗೆ ಕ್ರೈಸ್ತರಿಗೆ ಎಲ್ಲರಿಗೂ ಏಪ್ರಿಲ್ ಮೊದಲನೇ ತಿಂಗಳು. ಅಂದ್ರೆ ಮಾರ್ಚ್ ಅಂದ್ರೆ ಯುಗಾದಿ ಸ್ಟಾರ್ಟ್ ಆಗಿನಿಂದ ಅಲ್ಲಿಂದ ನಮಗೆ ಸ್ಟಾರ್ಟ್ ಆಗುತ್ತೆ ಚೈತ್ರ ಮಾಸ ಅಂತ ನಾವು ತಿಳ್ಕೊಬೋದು. ಆ ದಿನದಿಂದ ಮೊದಲನೇ ಅವನಿಂದ ದೇವರು ಹೇಳ್ತಾರೆ, ಈ ವರ್ಷದ ಮೊದಲನೇ ತಿಂಗಳಾಗಿರ್ಬೇಕು, ಆ ತಿಂಗಳಲ್ಲೇ ನೀವು ಈ ಹಬ್ಬವನ್ನ ಆಚರಣೆ ಮಾಡ್ಬೇಕು ಎಂಬುದಾಗಿ ದೇವರು ಮೋಶೆ ಆರೋನ ಸಂಗಡ ಮಾತಾಡ್ತಾರೆ. ಆಮೇಲೆ ಇನ್ನೊಂದು ಹತ್ರ ಕೂಡ ದೇವ್ರು ಹೇಳ್ತಾರೆ, ಇಸ್ರೇಲ್ರು ಐಗುಪ್ತ ದೇಶವನ್ನ ಬಿಟ್ಟು ಬಂದು ಎರಡನೇ ವರ್ಷದ ಅದು ಮೊದಲನೇ ತಿಂಗಳಲ್ಲಿ ಸೀನಾ ಅರಣ್ಯದಲ್ಲಿ
ತಂದೆಯಾದ ದೇವರು ಮೋಶೆಗೆ ಇಸ್ರೇಲರು ಪಸ್ಕಾ ಹಬ್ಬವನ್ನು ನೇಮಕವಾದ ಕಾಲದಲ್ಲಿ ನೀವು ಆಚರಿಸಬೇಕು ಎಂಬುದಾಗಿ ದೇವರು ಮೋಶೆ ಸಂಗಡ ಮಾತಾಡ್ತಾರೆ. ಆ ವಾಕ್ಯವನ್ನು ಕೂಡ ನಾವು ಓದೋಣ. ಅರಣ್ಯಕಾಂಡ 9:2 ಇಷ್ಟು ಯಾರೋ ಬರೀಡ್ ಮಾಡಿ. ಅರಣ್ಯಕಾಂಡ 9:2 ದೇವರು ಮಾತಾಡ್ತಾರೆ ಮೋಶೆ ಸಂಗಡ. ಸೀನಾಯಿ ಅರಣ್ಯದಲ್ಲಿ ಯೋಹೋವನು ಮೋಶೆಗೆ ಇಸ್ರಾಯೇಲರು ಪಸ್ಕಾ ಹಬ್ಬವನ್ನು ನೇಮಕವಾದ ಕಾಲದಲ್ಲಿ ಆಚರಿಸಲೇಡು. ನಾನು ನಿರೂಪಿಸಿದ ಆಜ್ಞಾವಿಧಿಗಳ ಪ್ರಕಾರ ನೇಮಕವಾದ ಕಾಲದಲ್ಲೇ ಅಂದರೆ ಈ ತಿಂಗಳಿನ 14ನೆಯ ದಿನದ ಸಂಜೆ ವೇಳೆಯಲ್ಲಿ ನೀವು ಅದನ್ನು ಆಚರಿಸಬೇಕು ಎಂದು ಹೇಳಿದರು. ಅಂದ್ರೆ ಯಾವಾಗ ಯಾವಾಗ ಬೇಕು ಅವಾಗ ಅಂತ ಹೇಳಿ ದೇವರು ಒಂದು ಒಂದು ಸಮಯ ಒಂದು ಮಾಸ ಒಂದು ದಿನವನ್ನ ಪರ್ಫೆಕ್ಟ್ ಆಗಿ ದೇವರು ಮೋಶೆ ಸಂಗಡ ಮಾತಾಡಿ ಹೇಳ್ತಾರೆ. ಅದೇ ಸಮಯದಲ್ಲೇ ಇಸ್ರೇಲರು ಈ ಹಬ್ಬವನ್ನು ಆಚರಣೆ ಮಾಡಕ್ಕೆ ನೀನು ಹೇಳು ಎಂಬುದಾಗಿ ಮೋಶೆ ಸಂಗಡ ದೇವರು ಮಾತಾಡಿ ಇಸ್ರೇಲ್ ಜನಕ್ಕೆ ತಿಳಿಸಿ ಎಂಬುದು ಅದೇ ಕಾಲದಲ್ಲಿ ಆಚರಿಸ್ಬೇಕು ಎಂಬುದಾಗಿ ಹೇಳು ಅಂತ ಹೇಳಿ ದೇವರು ಮೋಶೆಗೆ ಹೇಳ್ತಾರೆ. ಅಂದ್ರೆ ಬೇರೆ ದಿನಗಳಲ್ಲಿ ಬೇರೆ ಮಾಸಗಳಲ್ಲಿ ಅದು ಮಾಡಂಗಿಲ್ಲ, ಯಾಕಂದ್ರೆ ದೇವರು ಅದೇ ಸಮಯದಲ್ಲೇ ಮಾಡ್ಬೇಕು ಎಂಬುದು. ಅಂದ್ರೆ ಈ ಪಸ್ಕ ಹಬ್ಬದ ಜೊತೆಯಲ್ಲಿ ಕೂಡ ಇನ್ನು ಕೆಲವೊಂದು ಹಬ್ಬಗಳಿದ್ವು, ಆದ್ರೆ ಆ ಎಲ್ಲಾ ಹಬ್ಬಗಳಲ್ಲಿ ಇದು ಪಸ್ಕ ಹಬ್ಬ ಬಹಳ ಮುಖ್ಯ ವಿಶೇಷವಾಗಿತ್ತು ಇಸ್ರೇಲರಿಗೆ. ಇನ್ನು ಯಾವ್ಯಾವ ಹಬ್ಬಗಳಿದ್ವು ಮೋಸ್ಟ್ಲಿ ನಂಗೆ ಜನರ ತಿಳ್ಕೊಬೇಕಂದ್ರೆ ಸಿಸ್ಟರ್ಸ್ ಅಂತ ಬರ್ಸಿ ಇನ್ ಇಸ್ರೇಲರು ಇನ್ಯಾವ್ಯಾವ ಹಬ್ಬಗಳು ಮಾಡ್ತಿದ್ರು ಜೊತೆಗೆ ಪಸ್ಕ ಹಬ್ಬದ ಜೊತೆಗೆ ಬೇರೆ ಬೇರೆ ಹಬ್ಬಗಳು ಇದ್ವು. ಅದರಲ್ಲಿ ಮುಖ್ಯವಾದ್ದು ಪಸ್ಕ ಹಬ್ಬ. ಬೇರೆ ಹಬ್ಬಗಳನ್ನು ಕೂಡ ಅವ್ರು ಆಚರಣೆ ಮಾಡ್ತಾ ಇದ್ರು. ಯಾರು ಗೊತ್ತಿದ್ರು ಹೇಳ್ಬೋದು. ಪರ್ಣಶಾಲೆಗಳ ಹಬ್ಬ. ಥ್ಯಾಂಕ್ ಯು ಸಿಸ್ಟರ್. ಗುಡಾರಗಳ ಹಬ್ಬ ಆಯ್ತು. ಥ್ಯಾಂಕ್ ಯು ಸಿಸ್ಟರ್. ಆಮೇಲೆ ಏನೋ ರೊಟ್ಟಿಗಳ ಹಬ್ಬ, ಒಟ್ಟು ಏನೋ ಎಲ್ಲಾ ಹಬ್ಬಗಳು ಮಾಡ್ತಿದ್ರು. ಆದ್ರೆ ಎಲ್ಲಾ ಹಬ್ಬಗಳಿಗಿಂತಲೂ ವಿಶೇಷವಾದ ಹಬ್ಬ ಅಂದ್ರೆ ಪಸ್ಕ ಹಬ್ಬ. ಇದನ್ನೇ ದೇವರು ಮುಖ್ಯವಾಗಿ ಅದಕ್ಕೆ ಜಾಸ್ತಿ ಒತ್ತನ್ನು ಕೊಟ್ಟು ಈ ಹಬ್ಬವನ್ನ ಇಸ್ರೇಲರು ಇಂಥ ಸಮಯದಲ್ಲಿ ಇಂಥ ಮಾಸದಲ್ಲಿಯೇ ಇಂಥ ಒಂದು ದಿನದಲ್ಲೇ ಇಂಥ ಒಂದು ದಿನದ ಒಂದು ಗಳಿಗೆಯಲ್ಲಿ ಅಂಥ ಸಮಯದಲ್ಲೇ ನೀವು ಮಾಡ್ಬೇಕೆಂಬುದಾಗಿ ದೇವರು ಮೋಶೆಗೆ ಮಾತಾಡ್ತಾರೆ. ಇಸ್ರೇಲರು ಇದೇ ಸಮಯದಲ್ಲಿ ಆಚರಿಸ್ಬೇಕೆಂಬುದಾಗಿ ನಾವು ವಾಕ್ಯದಲ್ಲಿ ನೋಡುವಾಗ ಅರಣ್ಯಕಾಂಡ ಇನ್ನೊಂದು ವಾಕ್ಯವನ್ನು ಕೂಡ ಓದೋಣ. ಅರಣ್ಯಕಾಂಡ 28:16 ದೇವರು ಕೂಡ ಹೇಳ್ತಾರೆ ಯಾವಾಗ ಯಾವ ಟೈಮಲ್ಲಿ ಮಾಡಬೇಕು ಅಂತ ಹಬ್ಬನ. ಅರಣ್ಯಕಾಂಡ 28:16 ಸಿಸ್ಟರ್ ಯಾರೊಬ್ರು ರೀಡ್ ಮಾಡಿ. ಮೊದಲನೆಯ ತಿಂಗಳಿನ 14ನೆಯ ದಿನದಲ್ಲಿ ಯೆಹೋವನು ನೇಮಿಸಿದ ಪಸ್ಕ ಹಬ್ಬವಾಗಬೇಕು. ಥ್ಯಾಂಕ್ ಯು ಸಿಸ್ಟರ್. ಅಂದ್ರೆ ನೋಡ್ರಿ, ಮೊದಲನೇ ತಿಂಗಳ 14ನೇ ದಿನದಲ್ಲಿ ಯೆಹೋವನು ನೇಮಿಸಿದ ಪಸ್ಕ ಹಬ್ಬ ಆಗ್ಬೇಕು ಎಂಬುದಾಗಿ ಕರೆಕ್ಟ್ ಆ ತಿಂಗಳನ್ನು ಕೂಡ ದೇವರು ಆ ದಿನವನ್ನು ಕೂಡ ನೆನಪಿಸಿಕೊಂಡು ಹೇಳ್ತಾರೆ ಮೋಶೆಗೆ. ಅದೇ ದಿನದಲ್ಲೇ ಆ ಸಮಯದಲ್ಲೇ ಕೂಡ ಪಸ್ಕ ಹಬ್ಬ ಆಗ್ಬೇಕೆಂಬುದಾಗಿ ದೇವರು ತಿಳಿಸ್ತಾರೆ. ಅಂದ್ರೆ ಬೇರೆ ಯಾವ ಸಮಯದಲ್ಲೂ ಕೂಡ ಆಗಬಾರ್ದು, ಅದಕ್ಕೋಸ್ಕರನೇ ದೇವರು ಆ ಸಮಯವನ್ನು ಕೂಡ ದೇವ್ರು ಗೊತ್ತು ಮಾಡಿ ಹೇಳ್ತಾರೆ. ಮೋಶೆ ಇದು ದೇವರು ತಿಳಿಸಿದ ಹಾಗೆ ಮೋಶೆ ಎಲ್ಲರಿಗೂ ಇಸ್ರೇಲಿಗೆ ಎಲ್ಲಾ ತಿಳಿಸಿದ ವಿಷಯಗಳನ್ನ ಇಸ್ರೇಲ್ ಜನಗಳ ಹತ್ರ ಹೇಳ್ತಾರೆ. ಅಂದ್ರೆ ಈ ಪಸ್ಕ ಹಬ್ಬವನ್ನ ಒಂದು ಪಸ್ಕ ಹಬ್ಬ ಮಾಡುವಂತ ಉದ್ದೇಶ ದೇವರು ಯಾವ ಯಾವ ಏನಕ್ಕೋಸ್ಕರ ಈ ಪಸ್ಕ ಹಬ್ಬವನ್ನ ಇಷ್ಟು ಒಂದು ಜವಾಬ್ದಾರಿನ ಕೊಟ್ಟು ಮಾಡಕ್ ಹೇಳಿ ಯಾರೋ ಹೇಳ್ತೀರಾ? ಏನಕ್ಕೋಸ್ಕರ ಈ ಪಸ್ಕ ಹಬ್ಬದ ಒಂದು ಒಂದು ಗುರುತು ಏನಾಗಿತ್ತು? ಇಸ್ರೇಲರು ಯಾಕೆ ಇಷ್ಟು ಒಂದು ಹಬ್ಬವನ್ನ ನೀವು ಮಾಡ್ಲೇಬೇಕು, ಇದನ್ನ ನೀವು ಆಚರಣೆ ಮಾಡ್ಲೇಬೇಕು, ಎಲ್ಲ ಆಜ್ಞೆಗಳನ್ನ ವಿಧಿಗಳನ್ನ ಒಂದು ನಿಯಮಗಳನ್ನ ಯಾಕೆ ಇಷ್ಟು ಒಂದು ಒತ್ತು ಕೊಟ್ಟು ಇಸ್ರೇಲರಿಗೆ ಮೋಶೆ ಮುಖಾಂತರ ದೇವರು ಅಷ್ಟು ಜವಾಬ್ದಾರಿಯಿಂದ ಹೇಳ್ತಿದ್ರು? ಇದರ ಉದ್ದೇಶ ಏನು? ಪಸ್ಕ ಹಬ್ಬ ಮಾಡುವಂತ ಒಂದು ಕಾರಣ ಏನಿತ್ತು? ಐಗುಪ್ತ ದೇಶದಲ್ಲಿದ್ದಾಗ ಅವ್ರ ಜ್ಯೇಷ್ಠ ಅಂದ್ರೆ ಮೊದಲನೇ ಮಕ್ಕಳ ಸಂಹಾರ ನಡೆದಿತ್ತಲ್ಲ ಬ್ರದರ್, ಅದ ಅದಕ್ಕೋಸ್ಕರ ಅವರು ಅದನ್ನು ತುಂಬಾ ಕಟ್ಟುನಿಟ್ಟಾಗಿ ಆಚರಣೆ ಮಾಡ್ಬೇಕು ಅಂತ ಹೇಳಿದ್ರು. ದಾಸತ್ವದಿಂದ ಬಿಡಿಸಿದ್ರು ಬ್ರದರ್ ನಮ್ಮನ್ನ, ನಮ್ಮ ಪೂರ್ವ ಜನರನ್ನ. ಓಕೆ ಸರ್, ಅದು ಅದಕ್ಕೋಸ್ಕರ ಇದು ಒಂದು ನೆನಪಿರ್ಲಿ. ದೇವರು ಐಗುಪ್ತ ದೇಶದಲ್ಲಿ ಏನ್ ಇಸ್ರೇಲರು ದಾಸತ್ವದಲ್ಲಿ ಇದ್ರು ಫರೋನನ ಅಧಿಕಾರದಲ್ಲಿ, ಅದನ್ನ ದೇವರು ಮೋಶೆ ಮುಖಾಂತರ ಏನ ದಾಸತ್ವ ಬಿಡಿಸಿ ಏನ್ ಬಿಡುಗಡೆ ತಾಮಂದ್ರ ಆ ಒಂದು ದಿನನ ನನ್ನ ಜನರಿಗೆ ಇಸ್ರೇಲ್ಗೆ ಆ ನೆನಪಾಗಿ ಉಳಿಲಿ ಎಂಬುದಾಗಿ ಈ ಹಬ್ಬವನ್ನು ಅಷ್ಟು ಒತ್ತು ಕೊಟ್ಟು ಅಷ್ಟು ಪ್ರಾಮುಖ್ಯತೆಯನ್ನು ಕೊಟ್ಟು ದೇವರು ಈ ಹಬ್ಬವನ್ನು ಆಚರಣೆ ಮಾಡೋಕೆ ನಿಜವಾಗ್ಲೂ ಹೇಳ್ತಾರೆ. ಯಾಕಂದ್ರೆ ವಾಕ್ಯ ಓದನ ಅದು ಅದೇ ವಿಮೋಚನಾ ಕಾಂಡದಲ್ಲಿ 12ನೇ ಅಧ್ಯಾಯದಲ್ಲಿ 27ನೇ ವಾಕ್ಯ ಬರುತ್ತೆ. 12:27 ಓದಿಸಿ ಸರ್. 12:27 ವಾಕ್ಯ ಎಷ್ಟು? 12:27 ವಿಮೋಚನಾ ಕಾಂಡ 27.
ಯಹೋವನು ಐಗುಪ್ತರನ್ನು ಸಂಹರಿಸಿದಾಗ ಐಗುಪ್ತ ದೇಶದಲ್ಲಿದ್ದ ಇಸ್ರಾಯೇಲರ ಮನೆಗಳಲ್ಲಿ ಪ್ರವೇಶಿಸದೆ ಮುಂದಕ್ಕೆ ದಾಟಿ ನಮ್ಮವರನ್ನು ಉಳಿಸಿದ್ದರಿಂದ ನಾವು ಯಹೋವನ ಪಸ್ಕವೆಂಬ ಈ ಯಜ್ಞಾಚರಣವನ್ನು ನಡೆಸುವುದುಂಟು ಎಂದು ಹೇಳಬೇಕು ಅಂದನು. ಥ್ಯಾಂಕ್ ಯು ಸಿಸ್ಟರ್. ಅಂದ್ರೆ ಇಲ್ಲಿ ವಾಕ್ಯ ಹೇಳ್ತದೆ, ನಮ್ಮವರನ್ನು ಉಳಿಸಿದ್ದರಿಂದ ನಾವು ಯಹೋವನ ಪಸ್ಕ ಎಂಬ ಯಜ್ಞಾಚರಣೆ ಆಚರಿಸಿ ನಡೆಸುವುದುಂಟು. ಅಂದ್ರೆ ನಮ್ಮನ್ನೇನ್ ದೇವರ ದಾಸತ್ವದಿಂದ ಬಿಡಿಸಿ ಉಳಿಸಿದ್ರಲ್ಲ, ಆ ಒಂದು ದಿನ, ಆ ಒಂದು ಇದು ಇಸ್ರೇಲ್ರಿಗೆ, ಇವರು ಇವ್ರ ಮಕ್ಕಳು ಮೊಮ್ಮಕ್ಕಳು ಇವ್ರ ತಲತಲಾಂತರಗಳಿಗೂ ಇದು ದಿನ ಜ್ಞಾಪಕದಲ್ಲಿ ಇರಲಿ ಅಂತ, ಅದಕ್ಕೋಸ್ಕರ ಆ ನೆನಪಿಗೋಸ್ಕರ ಈ ಪಸ್ಕ ಹಬ್ಬವನ್ನ ದೇವರು ಅಷ್ಟೊಂದು ಪ್ರಾಮುಖ್ಯತೆ ಕೊಟ್ಟು ಮೋಶೆ ಸಂಗಡ ಇಸ್ರೇಲ್ರಿಗೆ ಏನ್ ಇಸ್ರೇಲ್ ಒಂದು ನಡೆಸ್ತಾ ಇದ್ದಾನೆ ಮೋಶೆ, ಅವ್ರ ನಾಯಕನಾಗಿದ್ರು, ಅದಕ್ಕೋಸ್ಕರ ಅವ್ರ ನಾಯಕರಿಗೆ ದೇವರು ತಂದೆಯಾದ ದೇವರು ಮಾತನಾಡ್ತಾರೆ ಹಬ್ಬದ ಹೋಗಿ ಹಬ್ಬದ ವಿಷಯವಾಗಿ ಎಲ್ಲರೂ ಕೂಡ ತಿಳಿಸ ಅಂತ ಹೇಳ್ತಾರೆ. ಇನ್ನೊಂದು ವಚನ ಕೂಡ ನಾವು ಧ್ಯಾನ ಮಾಡೋಣ, ಅದೇ ಅರಣ್ಯಕಾಂಡದಲ್ಲಿ 9:4 ದೇವರು ವಾಕ್ಯ ಮಾತಾಡ್ತದೆ. 9:4 ಅಂತ ಪರಿಣಾಮ, ಆದ ಕಾರಣ ಮೋಶೆ ಇಸ್ರಾಯೇಲರಿಗೆ ನೀವು ಪಸ್ಕ ಹಬ್ಬವನ್ನು ಆಚರಿಸಬೇಕೆಂದು ಆಜ್ಞಾಪಿಸಲಾಗಿ ಅವರು ಮೊದಲನೆಯ ತಿಂಗಳಿನ 14ನೆಯ ದಿನದ ಸಂಜೆ ವೇಳೆಯಲ್ಲಿ ಸೀನಾಯಿ ಅರಣ್ಯದಲ್ಲಿ ಅದನ್ನು ಆಚರಿಸಿದರು. ಯಹೋವನು ಮೋಶೆಗೆ ಆಜ್ಞಾಪಿಸಿದಂತೆ ಇಸ್ರಾಯೇಲರು ಮಾಡಿದರು. ಅಂದ್ರೆ ನೋಡಿ, ಇಲ್ಲಿ ಕೂಡ ದೇವರು ಕರೆಕ್ಟ್ ಅದೇ 14ನೇ ದಿನದಲ್ಲಿ ನೀವು ಆಚರಣೆ ಮಾಡ್ಬೇಕೆಂಬುದಾಗಿ ಅರಣ್ಯ ಕಾಂಡದಲ್ಲೂ ಕೂಡ ಮೋಶೆಗೆ ದೇವರು ಮಾತನಾಡುವಾಗ ಮೋಶೆ ಅದೇ ಪ್ರಕಾರವಾಗಿ ಆ ದಿನವನ್ನ ಇಸ್ರೇಲ್ರಿಗೆ ಅದೇ ಹಬ್ಬ ಆಚರಿಸಬೇಕೆಂಬುದಾಗಿ ಹೇಳ್ತಾರೆ. ಅದ ನಂತರ ಮೋಶೆ ಆದ ತಕ್ಷಣ ಮೋಶೆ ಕಾಲದಲ್ಲಿ ಕೂಡ ಇದು ಪಸ್ಕಾಬು ಅಷ್ಟೊಂದು ಪ್ರಾಮುಖ್ಯತೆ ಕೊಟ್ಟು ಎಲ್ಲ ಇಸ್ರೇಲ್ ನಡ್ಕೊಂತ ಬರ್ತಾರೆ. ದೇವರೆಲ್ಲ ವಿಧಿಗಳನ್ನು ಕೂಡ ಯಾವ್ದು ಚಾಚು ತಪ್ಪದೆ ಮೋಶೆ ಹೇಳಿದಾಗ ಎಲ್ಲ ಇಸ್ರೇಲ್ರು ಕೂಡ ಹಬ್ಬವನ್ನು ಆಚರಿಸ್ತಾ ಬರ್ತದೆ. ಅದಾದ ನಂತರ ಮೋಶೆ ಕಾಲ ಮುಗಿದ ನಂತರ ಮೋಶೆ ಆದ ನಂತರ ಒಬ್ಬರು ಒಳ್ಳೆ ವ್ಯಕ್ತಿ ಬರ್ತಾರೆ. ಯಾರು ಬರ್ತಾರೆ ಮೋಶೆ ಆದ ನಂತರ ಇಸ್ರೇಲ್ ನಡೆಸ್ಕೊಂಡು ಬಂದಂತ ಒಬ್ಬ ವ್ಯಕ್ತಿ? ಮೋಶೆ. ಥ್ಯಾಂಕ್ ಯು ಬ್ರದರ್. ಮೋಶೆ ಇನ್ನೇನು ಅಲ್ಲಿ ಇದು ಈ ಕರಾನ್ ದೇಶ ನೋಡೋಕ್ಕಾಗಲ್ಲ. ಆ ಅವಕಾಶ ದೇವ್ರ ಮೋಶೆ ಕೊಡ್ಲಿಲ್ಲ. ಅಷ್ಟೊಂದು ಜೊತೆಗೆ ದೇವ್ರ ಜೊತೆ ಮಾತನಾಡಿದ್ರು ಕೂಡ, ಆದ್ರೂ ಕೂಡ ಅದಾದ ನಂತರ ಆ ಒಂದು ಅವಕಾಶ ದೇವ್ರು ಯಹೋಶುವ ಕೊಡ್ತಾರೆ. ಯಹೋಶುವನ ಕಾಲದಲ್ಲೂ ಕೂಡ ನೋಡುವಾಗ ಇದು ಹಿಂಗೆ ಕಂಟಿನ್ಯೂ ಆಗತ್ತೆ. ಮೋಶೆ ಆದ ನಂತರ ಯಹೋಶುವ ಬರ್ತಾನೆ. ಯಹೋಶುವನ ಕಾಲದಲ್ಲಿ ಕೂಡ ಆ ಒಂದು ಪಸ್ಕ ಹಬ್ಬದ ವಿಷಯವಾಗಿ ನಾವು ನೋಡುವಾಗ ದೇವ್ರು ಅಷ್ಟೇ ಒಂದು ಪ್ರಾಮುಖ್ಯತೆಯನ್ನ ಒಂದು ಒತ್ತನ್ನು ಕೊಟ್ಟು ನಾವು ಪಸ್ಕ ಹಬ್ಬವನ್ನ ಆಚರಣೆ ಮಾಡೋದನ್ನ ನಾವು ನೋಡ್ತೇವೆ. ವಾಕ್ಯದಲ್ಲಿ ಓದೋಣ, ಯಹೋಶುವ ಗ್ರಂಥದಲ್ಲಿ ಬರ್ತದೆ. ಯಹೋಶುವ 5:10-11 ರೀಡ್ ಮಾಡಿ. ಇಸ್ರಾಯೇಲರು ಗಿಲ್ಗಾಲಿನಲ್ಲಿ ಇಳುಕೊಂಡಿದ್ದಾಗ ಮೊದಲನೆಯ ತಿಂಗಳಿನ 14ನೆಯ ದಿನದ ಸಾಯಂಕಾಲ ಎರಿಕೋವಿನ ಬಯಲಿನಲ್ಲಿ ಪಸ್ಕ ಹಬ್ಬವನ್ನು ಆಚರಿಸಿ ಮರು ದಿವಸದಿಂದ ಆ ದೇಶದ ಧಾನ್ಯವನ್ನು ಊಟಕ್ಕೆ ಉಪಯೋಗಿಸತೊಡಗಿದರು. ಅದೇ ದಿನದಲ್ಲಿ ಅವರು ಉಳ್ಳಿಲ್ಲದ ರೊಟ್ಟಿಗಳನ್ನ ಮತ್ತು ಸುಖ ತನ್ನಗಳನ್ನು ತಿಂದರು. ಅಂದ್ರೆ ಯಹೋಶುವನ ಕಾಲದಲ್ಲಿ ಇಸ್ರೇಲರು ಮೋಶೆ ಆದ ನಂತರ ಏನು ಯಹೋಶುವ ಇಸ್ರೇಲ್ ನಡ್ಸ್ಕೊಂಡು ಬರುವಾಗ ಗಿಲ್ಗಾಲ್ ಅಂತ ಒಂದು ಸ್ಥಳ ಬರುತ್ತೆ. ಆ ಸ್ಥಳದಲ್ಲಿ ಅವರೆಲ್ಲರೂ ಕೂಡ ಅಲ್ಲಿ ವಾಸವಾಗಿರುವಾಗ ಅಲ್ಲಿ ಕೂಡ ಮೊದಲನೇ ತಿಂಗಳ 14ನೇ ದಿನ ಏನ ಚೈತ್ರ ಮಾಸ, ಅದೇನು ದೇವ್ರು ಕೊಟ್ಟಂತ ದಿನ, ಒಂದು ಮಾಸ, ಒಂದು ಸಮಯದಲ್ಲ ಯಾವತ್ತೂ ಕೂಡ ಚೇಂಜ್ ಆಗ್ತಾರೆ, ಬರ್ತಾನೆ ಇಲ್ಲ. ಯಹೋಶುವ ಕಾಲದಲ್ಲಿ ಆದ್ರೂ ಕೂಡ ಅಷ್ಟೇ, ಮೋಶೆ ಆದ ನಂತರ ಯಹೋಶುವನ ಬಂದು ಕೂಡ ಅಷ್ಟೇ. ಆ ಒಂದು ದೇವ್ರ ನೇಮಿಸಿದ ಒಂದು ಟೈಮ್ ಐತಲ್ಲ, ಆ ಟೈಮು, ಒಂದು ಮಾಸ, ಒಂದ್ ಸಮಯ ಯಾವತ್ತೂ ಕೂಡ ಚೇಂಜ್ ಆಗದ್ರೆ ಅದೇ ಸಮಯದಲ್ಲಿ ಕೂಡ ಯಹೋಶುವನ ಕಾಲದಲ್ಲಿ ಕೂಡ ಆ ಗಿಲ್ಗಾಲ ಎಂಬ ಸ್ಥಳದಲ್ಲಿ ಇಳ್ಕೊಂಡಿದ್ದಾಗ ಮೊದಲನೇ ತಿಂಗಳ 14ನೇ ದಿನ ಅಲ್ಲಿ ಕೂಡ ಆಚರಿಸಿ ಅಲ್ಲಿ ಎಲ್ಲ ಧಾನ್ಯವನ್ನು ಊಟಕ್ಕೆ ಎಲ್ಲ ಕೂಡ ಅಲ್ಲಿ ಯೂಸ್ ಮಾಡ್ತಾರೆ ಎಂಬುದಾಗಿ ನಾವು ದೇವ್ರ ಪಕ್ಕದಲ್ಲಿ ನೋಡಿದ್ವಿ. ಅಲ್ಲಿ ಕೂಡ ಯಹೋಶುವನ ಕಾಲದಲ್ಲಿ ಕೂಡ ಅದರ ಪಸ್ಕಾಬವನ್ನು ಆಚರಿಸಿದ್ರು. ಅದಾದ ನಂತರ ಇನ್ನೊಬ್ಬ ರಾಜ ಬರ್ತಾನೆ. ಯಹೋಶುವ ಆದ್ಮೇಲೆ ಇನ್ನೊಬ್ಬ ರಾಜ, ಫೇಮಸ್ ರಾಜ ಬರ್ತಾನೆ. ಯಾರಾದ್ರೂ ಹೇಳ್ಬೋದು? ಎರಡು ಪೂರ್ವಕಾಲ ವೃತ್ತದಲ್ಲಿ 35ನೇ ಅಧ್ಯಾಯದಲ್ಲಿ ಒಬ್ಬ ರಾಜ ಬರ್ತಾನೆ. ಆ ರಾಜನ ವಿಷಯವಾಗಿ ನೋಡು, ಆ ರಾಜನು ಕೂಡ ಎಷ್ಟೆಲ್ಲ ಒಂದು ಈ ಹಬ್ಬಕ್ಕೆ ಎಷ್ಟೊಂದು ಒಂದು
ಒತ್ತನ್ನು ಕೊಡ್ತಾರೆ ಅಂತ ನೋಡುವಾಗ ಎರಡು ಪೂರ್ವಕಾಲ ವೃತ್ತ ಅಂತ 35:1 ಥ್ಯಾಂಕ್ಸ್ ಸಿಸ್ಟರ್ ಯೋಶಿಯ ರಾಜ ಥ್ಯಾಂಕ್ ಯು ಸಿಸ್ಟರ್ ಅದು 35:1-2 ಯೋಶಿಯನು ಯೆಹೋವನಿಗೋಸ್ಕರ ಯೆರೂಸಲೇಮಿನಲ್ಲಿ ಪಸ್ಕಹಬ್ಬವನ್ನು ಆಚರಿಸುವಂತೆ ಮಾಡಿದನು ಮೊದಲನೆಯ ತಿಂಗಳಿನ 14ನೆಯ ದಿನದಲ್ಲಿ ಪಸ್ಕದ ಕುರಿಗಳನ್ನು ವಧಿಸಿದರು ಯೋಶಿಯನು ಯಾಜಕರನ್ನು ಅವರವರ ಕೆಲಸಕ್ಕೆ ನೇಮಿಸಿ ಯೆಹೋವನ ಆಲಯದ ಸೇವೆಗಾಗಿ ಅವರನ್ನು ಪ್ರೋತ್ಸಾಹಪಡಿಸಿ ಎಲ್ಲ ಇಸ್ರಾಯೇಲರನ್ನು ಉಪದೇಶಿಸಿ ಶತಕವರು ಯೆಹೋವನಿಗೆ ಪ್ರತಿಷ್ಠಿಸಿದ್ದರು ಆದ ಲೇವಿಯರಿಗೆ ನೋಡಿ ಇಲ್ಲಿ ಯೋಶಿಯ ರಾಜ ಬರ್ತಾನೆ ಎರಡು ಪೂರ್ವ ಕಾಲ ವೃತ್ತಾಂತದಲ್ಲಿ ಯೋಶಿಯ ರಾಜ ಅವರು ಕೂಡ ಪಸ್ಕಹಬ್ಬವನ್ನ ಆಚರಿಸುವಂತೆ ಅಲ್ಲಿ ಅವರು ಆಜ್ಞೆ ಮಾಡ್ತಾನೆ. ಅದು ಕೂಡ ಮೊದಲನೇ ತಿಂಗಳಿನ 14ನೇ ದಿನ ಅಲ್ಲಿ ಪಸ್ಕದ ಕುರಿಗಳನ್ನ ವಧಿಸಿ ಅಲ್ಲಿ ಕೂಡ ಅನೇಕ ಯಾಜಕರನ್ನ ಅನೇಕ ಒಂದು ಲೇವಿಯರಿಗೆ ಆಮೇಲೆ ಅನೇಕ ಸರ್ದಾರ್ ಇರ್ತಾರೆ ಅಲ್ಲಿ ಅವನ ದೇವಾಲಯದ ಪ್ರಧಾನರು ಇರ್ತಾರೆ ಇಲ್ಕಿಯ ಜಕಾರಿ ಎಹಿಎಲ್ಎಂ ಇರ್ತಾರೆ ಎಲ್ಲರಿಗೂ ಕೂಡ ಯಬ್ಬ ದಿವಸವಾಗಿ ಯಬ್ಬವನ್ನ ಆಚರಣೆ ಮಾಡ್ಬೇಕು ಎಂಬುದಾಗಿ ಅಲ್ಲಿ ಕೂಡ ಈ ದೇವರ ಆಜ್ಞೆಯನ್ನ ಯೋಶಿಯ ರಾಜ ಅಲ್ಲಿ ಕೂಡ ಒಂದು ರಾಜ್ಯದಲ್ಲಿ ಹೇಳ್ತಾನೆ. ಅಲ್ಲಿ ಕೂಡ ಈ ಹಬ್ಬಕ್ಕೆ ಅಷ್ಟೊಂದು ಒತ್ತನ್ನು ಕೊಟ್ಟು ಯೋಶಿಯ ರಾಜ್ಯದಲ್ಲಿ ಕೂಡ ಹಬ್ಬವನ್ನು ಆಚರಿಸ್ತಾರೆ. ಅದನ್ನ ವಾಕ್ಯದಲ್ಲಿ ನೋಡುವಾಗ ಇದರಲ್ಲಿ 35ರಲ್ಲಿ ಇನ್ನೊಂದು ವಾಕ್ಯವನ್ನು ಕೂಡ ನಾವು ಓದೋಣ. 18 ಸಿಸ್ಟರ್ ರೀಡ್ ಮಾಡಿ ಸಿಸ್ಟರ್. 35:18 ಇಂಥ ಪಸ್ಕಹಬ್ಬವು ಪ್ರವಾದಿಯಾದ ಸಮುವೇಲನ ದಿವಸಗಳಿಂದ ಇಸ್ರಾಯೇಲರಲ್ಲಿ ನಡೆಯಲೇ ಇಲ್ಲ. ಯೋಶಿಯನು ಯಾಜಕರು ಲೇವಿಯರು ಕೂಡಿ ಬಂದಿದ್ದ ಇಸ್ರಾಯೇಲ ಯೆಹೂದ್ಯರು ಯೆರೂಸಲೇಮಿನವರು ಪಸ್ಕಹಬ್ಬವನ್ನು ಆಚರಿಸಿದಂತೆ ಇಸ್ರಾಯೇಲ್ ರಾಜರಲ್ಲಿ ಒಬ್ಬನು ಆಚರಿಸಲಿಲ್ಲ. ಈ ಪಸ್ಕಹಬ್ಬವು ಯೋಶಿಯನ ಆಳಿಕೆಯ 18ನೆಯ ವರ್ಷದಲ್ಲಿ ನಡೆಯಿತು. ಈ ವಾಕ್ಯದಲ್ಲಿ ನೋಡುವಾಗ ಇಂಥ ಪಸ್ಕಹಬ್ಬವು ಪ್ರವಾದಿಯಾದಂತಹ ಸಮುವೇಲನ ದಿವಸಗಳಿಂದ ಇಸ್ರಾಯೇಲಿ ಯಾರ ಕಾಲದಲ್ಲಿ ಕೂಡ ನಡೆಯಲೇ ಇಲ್ಲ. ಯೋಶಿಯನ್ನು ಅಂದ್ರೆ ಯಾಜಕರು ಲೇವಿಯರು ಕೂಡಿ ಬಂದ ಎಲ್ಲಾ ಇಸ್ರಾಯೇಲರು ಯೆಹೂದ್ಯರು ಯೆರೂಸಲೇಮಿನವರು ಪಸ್ಕಹಬ್ಬವನ್ನು ಆಚರಿಸುವಂತೆ ಇಸ್ರಾಯೇಲ್ ರಾಜರಲ್ಲಿ ಈ ಯೋಶಿಯ ರಾಜ ಆಚರಿಸಿದಾಗೆ ಆ ರಾಜರು ಕೂಡ ಆಚರಿಸಲಿಲ್ಲ. ಅಷ್ಟು ಒಂದು ಪ್ರಾಮುಖ್ಯತೆಯನ್ನು ಕೊಟ್ಟು ಅಷ್ಟು ಒಂದು ಕೂಡ ಹಬ್ಬವನ್ನ ಅಷ್ಟು ಬಹಳವಾಗಿ ಪ್ರಾಮುಖ್ಯವಾಗಿ ಆಚರಿಸ್ತಿದೆ ಎಂಬುದಾಗಿ ನಾವು ದೇವರಕ್ಕದಲ್ಲಿ ನೋಡ್ತೀವಿ. ಅಂದ್ರೆ ಏನಪ್ಪ ನಾವು ಕಲ್ತೋಬೇಕು ಅಂದ್ರೆ ದೇವರ ಒಂದು ಆಜ್ಞೆ ಏನ್ ನಿಯಮ ಇದೆ ಮೋಶೆ ಕಾಲದಿಂದ ಯೋಶವನಿಂದ ಹಿಡಿದು ಯೋಶನಿಂದ ಯೋಶಿಯ ರಾಜನ ತನಕನು ಕೂಡ ಈ ಪಸ್ಕಹಬ್ಬದಿಶಿಯಾಗಿ ಅಷ್ಟು ಒಂದು ಪ್ರಾಮುಖ್ಯತೆಯನ್ನು ಕೊಟ್ಟು ದೇವರ ಆಜ್ಞೆಗಳನ್ನ ನಿಯಮಗಳನ್ನ ಇಲ್ಲಿ ಇಸ್ರಾಯೇಲು ಇಲ್ಲಿ ಪಾಲನೆ ಮಾಡಕ್ಕೆ ಅಂತ ಬಂದಿರೋದು ನಾವು ನೋಡ್ತೇವೆ. ಅಂದ್ರೆ 35 ಅದೇ ಎರಡು ಪೂರ್ವಕಾಲ ವೃತ್ತದಲ್ಲಿ 35:8 ಸಪರೇಟ್ ಮಾಡಿದ್ರು. ಅವನ ಸರದಾರರು ಜನರಿಗೂ ಯಾಚಕರಿಗೂ ಲೇವಿಯರಿಗೂ ಯಜ್ಞ ಪಶುಗಳನ್ನು ಸಂತೋಷವಾಗಿ ಕೊಟ್ಟರು. ದೇವಾಲಯದ ಪ್ರಧಾನರಾದ ಇಲ್ಕಿಯಾ ಜಕರಿಯಾ ಎಹೇಲ್ ಎಂಬುವರು ಯಾಚಕರಿಗೆ 2600 ಪಸ್ಕದ ಕುರಿಮರಿಗಳನ್ನು 300 ಓರಿಗಳನ್ನು ಕೊಟ್ಟರು. ನೋಡಿ ಇಲ್ಲಿ ಯೋಶಿಯ ರಾಜನ ಕಾಲದಲ್ಲಿ ಸರದಾರು ಜನರು ಯಾಜಕರು ಲೇವಿಯರು ಮತ್ತೆ ದೇವಾಲಯದ ಒಂದು ಪ್ರಧಾನರಾದಂತ ಇಲ್ಕಿಯ ಜಕಾರಿಯ ಎಹಿಯಲ್ ಇವರೆಲ್ಲರಿಗೂ ಕೂಡ ಇವರೆಲ್ಲರೂ ಯಾಚಕರಿಗೆ 2600 ಕುರಿಮರಿಗಳು ಮತ್ತು 300 ಓರಿಗಳನ್ನು ಕೊಟ್ಟರು. ಎಷ್ಟು ಒಂದು ಎಷ್ಟೋ ವಿಜೃಂಭಣೆಯಿಂದ ಎಷ್ಟೊಂದು ಸಂತೋಷವಾಗಿ ಇಸ್ರಾಯೇಲರ ಕಾಲದಲ್ಲಿ ಯೋಶಿಯನ ರಾಜನ ಒಂದು ಆಳ್ವಿಕೆಯಲ್ಲಿ ಅಂದ್ರೆ 18ನೇ ವರ್ಷದಲ್ಲಿ ಎಷ್ಟೊಂದು ಗ್ರ್ಯಾಂಡ್ ಆಗಿ ಹಬ್ಬವನ್ನ ಆಚರಿಸ್ತಿದೆ ಎಂಬುದಾಗಿ ನಾವು ನೋಡ್ತೇವೆ. ಅಂದ್ರೆ ಈಗ ನೋಡುವಾಗ ಪಸ್ಕಹಬ್ಬದ ಒಂದು ಬಹಳ ಪ್ರಾಮುಖ್ಯತೆ ಏನಿತ್ತು ಅಂತ ನಿಮ್ಗೆ ಗೊತ್ತಾಗತ್ತೆ. ಇದೇ ವಾಕ್ಯ ಕೂಡ 2 ಅರಸು 23:23 ಓದೋದೇನು ಬೇಡ. ಈ 2 ಅರಸುಗಳಲ್ಲಿ ಕೂಡ 23ನೇ ವಚನ ಹೇಳುತ್ತೆ. ಈ ಹಬ್ಬವು ಅರಸನಾದ ಯೋಶಿಯನ 18ನೇ ವರ್ಷದಲ್ಲಿ ಯೆರೂಸಲೇಮಿನಲ್ಲಿ ಯೆಹೋವನಿಗೋಸ್ಕರ ನಡೆಯುತ್ತೆ ಎಂಬುದಾಗಿ ದೇವರಾಕ್ಯ ಹೇಳ್ತದೆ. ಅಂದ್ರೆ ಯೆಹೋವ ದೇವರಿಗೋಸ್ಕರ ಪಂಜಾ ದೇವರಿಗೋಸ್ಕರ ಇಸ್ರಾಯೇಲರು ದೇವರಿಗೋಸ್ಕರ ದಿನವನ್ನು ಮರೆಯದಂಗೆ ಆ ನೆನಪಿಗೋಸ್ಕರ ಈ ಹಬ್ಬವನ್ನ ಅದೇ ದಿನದಲ್ಲಿ ಅದೇ ಮಾಸದಲ್ಲಿ ಅದೇ ಒಂದು ಸಮಯದಲ್ಲಿ ಇಸ್ರಾಯೇಲರು ನೆರವೇರಿಸಿದ್ರು ಎಂಬುದಾಗಿ ನೋಡ್ತೇವೆ. ಅದ ನಂತರ
ಎರಡು ಧರ್ಮೋಪದೇಶ ಕಾಂಡ 16:5 ಸಿಸ್ಟರ್ ಬರೆದಿದ್ದಾರೆ. ಧರ್ಮೋಪದೇಶ ಕಂಡ 16:5 ವಚನ. ನಿಮ್ಮ ದೇವರಾದ ಯೆಹೋವನು ನಿಮಗೆ ಕೊಡುವ ಯಾವ ಊರಲ್ಲಿಯಾದರೂ ಪಸ್ಕದ ಪಶುವನ್ನು ವಧಿಸದೆ ಆತನು ತನ್ನ ಹೆಸರನ್ನು ಸ್ಥಾಪಿಸುವುದಕ್ಕೆ ಆದುಕೊಳ್ಳುವ ಸ್ಥಳದಲ್ಲೇ ನೀವು ಐಗುಪ್ತ ದೇಶದಿಂದ ಹೊರಟು ಬಂದ ಕಾಲವಾದ ಸೂರ್ಯಾಸ್ತಮನ ಕಾಲದಲ್ಲಿ ಅದನ್ನು ವಧಿಸಬೇಕು. ನೋಡಿ ಇಲ್ಲಿ ದೇವರ ವಾಕ್ಯ ಅದ, ಇಲ್ಲಿ ಕೂಡ ದೇವರು ಮೋಶೆ ಸಂಗಡ ಹೇಳ್ತಾರೆ, ನಿಮ್ಮ ದೇವರಾದ ಯೆಹೋವನು ನಿಮಗೆ ಕೊಡುವ ಯಾವ ಊರಲ್ಲಿ ಆದರೂ ಪಸ್ಕದ ಕುರಿಯನ್ನು ವಧಿಸದೆ ಆ ಒಂದು ಅದೇ ಏನು ಸ್ಥಳದಲ್ಲಿ ಅದೇ ಸ್ಥಳದಲ್ಲಿ ಕೂಡ ನೀವು ಅದನ್ನು ವಧಿಸಿ ಹಬ್ಬವನ್ನ ಅದೇ ಸ್ಥಳದಲ್ಲಿ ನೀವು ಮಾಡಬೇಕು. ಮರೆಯದ ಹಾಗೆ ಎಲ್ಲರೂ ಕೂಡ ಜ್ಞಾಪಕದಲ್ಲಿ ಇಟ್ಕೊಂಡು ಹಬ್ಬವನ್ನ ಎಲ್ಲರೂ ಕೂಡ ಮಾಡಬೇಕು ಎಂಬುದಾಗಿ ನಾವು ಇಷ್ಟು ವಾಕ್ಯದಲ್ಲಿ ನೋಡ್ತೇವೆ. ಅನಂತರ ಎರಡು ಅರಸುಗಳಲ್ಲಿ ಕೂಡ ದೇವರ ವಾಕ್ಯ ಹೇಳ್ತಾರೆ, ಎರಡು ಅರಸುಗಳಲ್ಲಿ 23:1 ಹೇಳ್ತದೆ, ಅನಂತರ ಅರಸನು ಎಲ್ಲಾ ಜನರಿಗೆ ಈ ನಿಬಂಧನಾ ಗ್ರಂಥದಲ್ಲಿ ಬರೆದಿರುವ ಪ್ರಕಾರ ನೀವು ನಿಮ್ಮ ದೇವರಾದ ಯೆಹೋವನಿಗೋಸ್ಕರ ಪಸ್ಕವನ್ನು ಆಚರಿಸಬೇಕು ಎಂಬುದಾಗಿ ಯೋಷೀಯ ರಾಜ ಆಜ್ಞೆ ಮಾಡ್ತಾನೆ. ಅಂದ್ರೆ ದೇವರಿಗೋಸ್ಕರ ಇದೇನು ಬರೆದಿರೋ ನಿಬಂಧನ ಗ್ರಂಥಗಳಲ್ಲಿ ಬರೆದಿರೋ ಪ್ರಕಾರನೇ ದೇವರಿಗೋಸ್ಕರವೇ ಈ ಪಸ್ಕವನ್ನ ನಾವೆಲ್ಲರೂ ಕೂಡ ಆಚರಿಸಬೇಕು. ಇದನ್ನ ಯಾರು ಕೂಡ ಬಿಡಾಗಿಲ್ಲ, ಎಲ್ಲಾ ಇಸ್ರೇಲ್ ಕೂಡ ಅದು ತಪ್ಪದೆ ಈ ಹಬ್ಬವನ್ನು ಆಚರಿಸಬೇಕೆಂಬುದಾಗಿ ನಾವು ಇದುವರೆಗೂ ಹಳೆ ಒಂಬಡಿಕೆ ನೋಡಿ ಇಷ್ಟೆಲ್ಲ ವಾಕ್ಯಗಳನ್ನ ನೋಡಿದ್ವಿ. ಇದೆಲ್ಲ ಹಳೆ ಒಡಂಬಡಿಕೆಯಲ್ಲಿ ಬರೆದಿರುವಂತಹ ಪಸ್ಕ ಹಬ್ಬದ ವಿಷಯವಾಗಿ ಅಂದ್ರೆ ನಾವು ಇದು ನೋಡುವಾಗ ಇವರೆಲ್ಲರೂ ಕೂಡ ಅಂದ್ರೆ ಸೆಲ್ಫ್ ಸ್ಯಾಕ್ರಿಫೈಸ್ ಅಂದ್ರೆ ಎಲ್ಲವನ್ನು ಕೂಡ ನಮ್ಮ ಪಾಪಗಳೋಸ್ಕರ ಎಲ್ಲ ಹೋತಗಳನ್ನ ಕುರಿಮರಿಗಳನ್ನ ದೇವರಿಗೆ ಒಂದು ಯಜ್ಞವಾಗಿ ಬಲಿದಾನವಾಗಿ ಕೊಟ್ರು. ಆದ್ರೆ ಈಗ ನಾವು ಹೊಸ ಒಡಂಬಡಿಕೆಯನ್ನ ಬರುವಾಗ ಅಂದ್ರೆ ಟೈಪ್ ಅಂಡ್ ಆಕ್ಟ್ ಟೈಪ್ ಅಂತ ನಾವು ನೋಡುವಾಗ ಹೊಸ ಒಡಂಬಡಿಕೆಯಲ್ಲಿ ಯೇಸುಸ್ವಾಮಿ ಇದನ್ನ ಬದಲಾಯಿಸಿದ್ರು. ದೇವರು ಇದನ್ನೆಲ್ಲ ಅವರು ಅವ್ರವ್ರು ಮಾಡಿದ ಪಾಪಗಳಿಗಾಗಿ ಕುರಿಗಳನ್ನ ಓತಗಳನ್ನ ಎಲ್ಲ ಮರಿಗಳನ್ನು ಕೂಡ ಯಾಜಕರ ಮುಖಾಂತರ ಬಲಿದಾನವಾಗಿ ಸಮರ್ಪಣೆ ಮಾಡ್ತಿದ್ರು. ಆದ್ರೆ ಈಗ ಹೊಸ ಒಡಂಬಡಿಕೆ ಬರುವ ನಾವು ಯಾರು ಕೂಡ ಹಳೆ ಒಡಂಬಡಿಕೆ ಕಾಲದಲ್ಲಿ ಇಲ್ಲ, ನಾವು ಈಗೆಲ್ಲ ಹೊಸ ಒಡಂಬಡಿಕೆ ಕಾಲದಲ್ಲಿ ಇದ್ದೀವಿ. ಇದನ್ನ ಯೇಸುಸ್ವಾಮಿ ಬಂದು ಇದನ್ನೆಲ್ಲ ಪೂರ್ತಿ ಬದಲಾಯಿಸ್ಬಿಟ್ರು. ಆದ್ರೆ ಇದನ್ನ ಟೈಪ್ ಅಂಡ್ ಆಕ್ಟ್ ಟೈಪ್ ತಗೊಳ್ಕೋವಾಗ ಇದನ್ನೆಲ್ಲವೂ ಕೂಡ ಒಂದು ಬದಲಾಗ್ತಾ ಬಂತು. ಈಗ ಪಸ್ಕ ಹಬ್ಬ ಯಾವ ರೀತಿ ಇದೆ ಅಂದ್ರೆ ಈಗ ಅದನ್ನ ರೊಟ್ಟಿ ದ್ರಾಕ್ಷರಸವಾಗಿ ದೇವರು ನಮಗೆ ಹೊಸ ಒಡಂಬಡಿಕೆ ಕಾಲದಲ್ಲಿ ನಮಗೆ ಈ ರೀತಿಯಾಗಿ ನಮಗೆ ಅನುಗ್ರಹ ಮಾಡಿದ್ದಾರೆ. ಅಂದ್ರೆ ಹೊಸ ಒಡಿಕೆ ವಾಕ್ಯಗಳಲ್ಲಿ ದೇವರ ವಾಕ್ಯ ನೋಡುವಾಗ ಇಬ್ರಿಯ 11:28 ಸೃಷ್ಟಿ ಯಾರು ಬರುತ್ತೆ ಅಂದ್ರೆ ಇಬ್ರಿಯ 11:28 ಸ್ವಚ್ಛನ ಮಕ್ಕಳನ್ನು ಸಂಹರಿಸುವವನು ಇಸ್ರಾಯೇಲರನ್ನು ಮುಟ್ಟದಂತೆ ಅವನು ಪಸ್ಕವೆಂಬ ಊಟವನ್ನು ಅಂದ್ರೆ ಇಲ್ಲಿ ಹೊಸ ಒಡಂಬಡಿಕೆ ನಾವು ಬರುವಾಗ ಇಲ್ಲಿ ಯಾವುದು ಕೂಡ ಒಂದು ನಮ್ಮ ನಮ್ಮ ಪಾಪಗಳಿಗೋಸ್ಕರ ಸ್ವಾಮಿನೇ ಕೂಡ ಶಿಲ್ಬೆಯಲ್ಲಿ ಬಲಿಯಾಗಿ ಯಾವುದನ್ನು ಕೂಡ ನಮ್ಮ ಬಲಿಯಾಗಿ ಕೊಡದೆ ಯಾರು ಕೂಡ ಮುಟ್ಟದಂತೆ ಪಸ್ಕ ಹಬ್ಬವನ್ನ ನಾವು ಈ ರೀತಿಯಾಗಿ ದೇವರು ಒಂದು ರೊಟ್ಟಿ ದ್ರಾಕ್ಷರಸದ ಅನುರೂಪವಾಗಿ ಈ ಒಂದು ಪಸ್ಕವರ ಹಬ್ಬವನ್ನ ಮಾಡುವಂತೆ ನಮಗೆ ನಮಗೆ ದೇವರು ಈ ರೀತಿಯಾಗಿ ನಮಗೆ ಆ ಒಂದು ಆಜ್ಞೆಗಳನ್ನು ಕೊಟ್ಟಿದ್ದಾರೆ. ಯೋಹಾನ 19:14 ಸಿಸ್ಟರ್ ಯೋಹಾನ ಅದೊಂದು ವಾಕ್ಯ ಕೂಡ ಓದೋಣ. ಯೋಹಾನ 19:14 ಪಸ್ಕ ಹಬ್ಬದ ಸೌರಣೆಯ ದಿವಸದಲ್ಲಿ ಬೆಳಿಗ್ಗೆ ಹೆಚ್ಚು ಕಡಿಮೆ 6 ಗಂಟೆಯಾಗಿತ್ತು. ಅವನು ಯೆಹೂದ್ಯರಿಗೆ ಇಗೋ ನಿಮ್ಮ ಅರಸನು ಎಂದು ಹೇಳಿದನು. ಇಲ್ಲಿ ಯೋಹಾನ ಇಲ್ಲಿ ಹೊಸ ಒಡಂಬಡಿಕೆ ನೋಡುವ ಯೇಸುಸ್ವಾಮಿ ಪಸ್ಕಾಬದ ಸೌರಣ ದಿವಸದಲ್ಲಿ ಬೆಳಿಗ್ಗೆ ಹೆಚ್ಚು ಕಡಿಮೆ ಅಲ್ಲಿ ಹಳೆ ಒಡಂಬಡಿಕೆಯಲ್ಲಿ ಏನು ಒಂದು ದಿವಸ ಮಾಸ ಏನು ಸಮಯ ಏನಾಗಿತ್ತು ಅದೇ ಸಮಯ ಇಲ್ಲಿ ಆಗಿತ್ತು ಅಂತ ನಾವು ನೋಡ್ತೀವಿ. ಅಲ್ಲಿ ಅವರು ಯಹೂದ್ಯರಿಗೆ ಇಗೋ ನಿಮ್ಮ ಅರಸನು ಅಂದ್ರೆ ಅಲ್ಲಿ ಯೇಸುಸ್ವಾಮಿ ಅಲ್ಲಿ ಒಂದು ಪಸ್ಕದ ಕುರಿಯಾಗಿ ನಮ್ಮೆಲ್ಲರ ಪಾಪಗಳಿಗೋಸ್ಕರ ದೇವರು ತಂದೆಯಾದ ದೇವರು ಯೇಸುಸ್ವಾಮಿಯನ್ನ ಬಲಿಯಾಗಿ ಸಮರ್ಪಣೆ ಮಾಡೋದನ್ನ ನಾವು ನೋಡ್ತೀವಿ. ಅಲ್ಲಿ ಯೋಹಾನ 2:13 ಆಗ ಯೆಹೂದ್ಯರ ಪಸ್ಕ ಹಬ್ಬವು ಹತ್ತಿರ ಬಂದದ್ದರಿಂದ ಯೇಸು ಯೆರೂಸಲೇಮಿಗೆ ಹೋದನು. ತಂಗಿಸುತ್ತೆ ನೋಡಿ ಇಲ್ಲಿ ಪಸ್ಕ ಹಬ್ಬ ಹತ್ತಿರ ಬಂದ್ರಿಂದ ಯೇಸು ಸ್ವಾಮಿ ಕೂಡ ಯೆರೂಸಲೇಮಿಗೆ ಬರ್ತಾರೆ. ಅಂದ್ರೆ ಯೇಸು ಸ್ವಾಮಿ ಇದ್ದ ಕಾಲದಲ್ಲಿ ಕೂಡ
ಒಂದು ಪಸ್ಕ ಹಬ್ಬಕ್ಕೆ ಬಹಳ ಒಂದು ಪ್ರಾಮುಖ್ಯತೆ ದೇವಸ್ಥಾನ ನೋಡಿ ಅಲ್ಲಿ ಅಲ್ಲಿ ಅವತ್ತು ಅವ್ರು ಬಂದ್ರು ಎಂಬುದಾಗಿ ನಾವು ಬೇರೆ ನೋಡ್ತೇವೆ. ದೇವಸ್ಥಾನದಲ್ಲಿ ಕೂಡ ಪಸ್ಕ ಹಬ್ಬ ನಡಿಬೇಕಾದಂತ ಸಮಯದಲ್ಲಿ ಅವರು ಕೂಡ ಎರುಸಲೇಮಿಗೆ ಬಂದ್ರು ಅಂತ ನೋಡ್ತೇವೆ. ಅದೇ 2023ರಲ್ಲಿ ಆತನು ಪಸ್ಕ ಹಬ್ಬದ ಜಾತ್ರೆಯಲ್ಲಿ ಎರುಸಲೇಮಿನಲ್ಲಿದ್ದಾಗ ಬಹು ಜನರು ಆತನು ಮಾಡಿದ ಸೂಚಕ ಕಾರ್ಯಗಳನ್ನು ನೋಡಿ ಆತನ ಹೆಸರಿನಲ್ಲಿ ನಂಬಿಕೆ ಇಡ್ತಾರೆ. ಅಂದ್ರೆ ಅಲ್ಲಿ ಯೇಸುಸೊಮ್ಮೆ ಬಂದು ಆದ ಹಬ್ಬದ ಒಂದು ಜಾತ್ರೆಯಲ್ಲಿ ಬಹು ಜನರು ಆತನ ಅಂದ್ರೆ ಅಲ್ಲಿ ಅನೇಕ ಸೂಚಕ ಕಾರ್ಯಗಳನ್ನು ಯೇಸುಸೊಮ್ಮೆ ಮಾಡ್ತಾನೆ. ಮಾಡಿ ನೋಡಿ ಅದನ್ನು ಜನರು ನೋಡಿ ಯೇಸು ಮೇಲೆ ನಂಬಿಕೆ ಇಡ್ತಾರೆ. ಆಗ ಯೋಹಾನ 11:55 ಒಂದು ವಾಕ್ಯ ಓದೋಣ ಸಿಸ್ಟರ್. ಯೋಹಾನ 11:55 ಆಗ ಯಹೂದ್ಯರ ಪಸ್ಕ ಹಬ್ಬ ಹತ್ತಿರವಿರಲಾಗಿ ಬಹುಜನರು ತಮ್ಮನ್ನು ಶುದ್ಧಿ ಮಾಡಿಕೊಳ್ಳುವುದಕ್ಕಾಗಿ ಹಬ್ಬಕ್ಕಿಂತ ಮುಂಚೆ ಹಳ್ಳಿಗಳಿಂದ ಯೆರೂಸಲೇಮಿಗೆ ಬಂದರು. ಅಲ್ಲಿ ಯಹೂದ್ಯರು ನೋಡಿ ಅಲ್ಲಿ ಪಸ್ಕ ಹಬ್ಬ ಹತ್ತಿರ ಬಂತು ಎಂಬುದಾಗಿ ನೋಡುವಾಗ ಬಹು ಜನರು ತಮ್ಮನ್ನು ಶುದ್ಧಿ ಮಾಡಿಕೊಳ್ಳುವುದಕ್ಕಾಗಿ ಹಬ್ಬಕ್ಕಿಂತ ಮುಂಚೆ ಹಳ್ಳಿಗಳಿಂದ ಯೆರೂಸಲೇಮಿಗೆ ಬಂದರು. ಅಂದ್ರೆ ನೋಡಿ ಆಗಿನ ಕಾಲದಲ್ಲಿ ಯಹೂದ್ಯರು ದೇಶದ ಯಾವುದೇ ಮೂಲೆಯಲ್ಲಿಗಳಲ್ಲಿದ್ದು ಕೂಡ ಯಾವುದೇ ಹಳ್ಳಿಗಳಲ್ಲಿದ್ದು ಕೂಡ ಹಬ್ಬ ಬಂತು ಅಂದ್ರೆ ಎಲ್ಲರೂ ಕೂಡ ಯೆರೂಸಲೇಮಿಗೆ ಬರ್ತಾ ಇದ್ರು. ಒಂದು ಅಷ್ಟು ಪ್ರಾಮುಖ್ಯತೆಯನ್ನು ಕೊಡ್ತಾರೆ. ಯಾವ ಹಬ್ಬಕ್ಕೂ ಬರದೇ ಇದ್ರು ಕೂಡ ಈ ಪಸ್ಕ ಹಬ್ಬ ಬಂತು ಅಂದ ತಕ್ಷಣ ಎಲ್ಲಾ ಯಹೂದ್ಯರು ಎಲ್ಲರೂ ಕೂಡ ಯೆರೂಸಲೇಮಿಗೆ ಆ ಒಂದು ಸ್ಥಳಕ್ಕೆ ಬಂದು ಆ ಪಸ್ಕ ಹಬ್ಬವನ್ನ ಬಹಳ ಒಂದು ಉತ್ತಮವಾಗಿ ಎಲ್ಲರೂ ಕೂಡ ಸಂತೋಷದಿಂದ ಎಲ್ಲರೂ ಸೇರಿ ಹಬ್ಬವನ್ನು ಆಚರಿಸ್ತಿದೆ ಅಂತ ನಾವು ನೋಡ್ತೇವೆ. ಯಾಕಂದ್ರೆ ದೇವರು ಅಷ್ಟು ಹಳೆ ಒಂಬಿಕೆ ಕಾಲದಿಂದಲೇ ಹೊಸ ಮುಡಿಕೆ ಇಲ್ಲಿಯೂ ಕೂಡ ಅಷ್ಟೊಂದು ಒತ್ತನ್ನು ಕೊಟ್ಟು ಇಲ್ಲ ಈ ಹಬ್ಬದ ಬಗ್ಗೆ ಅಷ್ಟೊಂದು ಒತ್ತು ಕೊಡೋದನ್ನ ನೋಡ್ತೇವೆ. ನಾವು ಕೂಡ ಈಗ ನಮ್ದು ಪಾಸ್ವರು ಹತ್ರ ಬಂತು ಅಂತ ಕಾಣುತ್ತೆ. ಅದನ್ನ ಮೋಸ್ಟ್ ಮಾರ್ಚ್ ಏಪ್ರಿಲ್ 4 ಬ್ರದರ್ ಏಪ್ರಿಲ್ ತಿಂಗಳಿಗೆ ನಮ್ದು ದೇವರ ಆ ಡೇಟ್ ಆ ದಿನ ಪಸ್ಕಾಲ್ನೇ ಬ್ರದರ್ ಥ್ಯಾಂಕ್ ಯು. ಏಪ್ರಿಲ್ 4 ಇಲ್ಲಿ ಪಾಸ್ವರು ಒಂದು ದಿನ ಎಂಬುದನ್ನು ನೋಡ್ತೇವೆ. ನಾವು ಕೂಡ ಇವ ಅವತ್ತು ಆಗಿನ ಕಾಲದಲ್ಲಿ ಯಹೂದ್ಯರು ತಮ್ಮನ್ನ ಶುದ್ಧಿ ಮಾಡಿಕೊಳ್ಳೋದಕ್ಕಾಗಿ ಹಬ್ಬಕ್ಕಿಂತ ಮುಂಚೆ ಹಳ್ಳಿಗಳಿಂದ ಎರಡರೊಂದಿಗೆ ಬಂದು ಅಂತ ನಾವು ದೇವರಕ್ಕೆ ಧ್ಯಾನ ಮಾಡಿದ್ವಿ. ಆದ್ರೆ ನಾವು ಏಪ್ರಿಲ್ 4 ನಮ್ದು ಪಾಸ್ವರ್ ಇದೆ. ನಾವು ನಮ್ಮನ್ನ ಯಾವ ರೀತಿ ಶುದ್ಧ ಮಾಡಿಕೊಳ್ಬೇಕು, ನಾವು ಯಾವ ರೀತಿ ಇದೀವಿ ದೇವ್ರ ಮುಂದೆ, ದೇವ್ರ ವಿಷಯದಲ್ಲಿ ನಾವು ಎಷ್ಟು ಪಾಪಿಗಳಾಗಿದ್ದೀವಿ, ನಮ್ಮ ನಡೆ ಆಗಿರ್ಬೋದು, ನುಡಿ ಆಗಿರ್ಬೋದು, ನೋಟ ಆಗ್ಬೋದು, ಸಹೋದರಲ್ಲಿ ಒಬ್ರಿಗೊಬ್ರು ಅಂದ್ರೆ ನಮ್ಮ ವಿಷಯಗಳು ನಮ್ಮ ಹೃದಯ ದೇವ್ರಿಗೆ ಅಷ್ಟೇ ಗೊತ್ತು. ಆಮೇಲೆ ನಾವೇನೇನ್ ಮಾಡ್ತೀವಿ ನಮಗೆ ಅಷ್ಟೇ ಗೊತ್ತು. ನಮ್ಮ ಸಹೋದರರಿಗೆ ನಾವು ಮಾಡೋ ಕಾರ್ಯಗಳು ಗೊತ್ತಾಗಲ್ಲ, ನಮ್ಮ ಆಲೋಚನೆಗಳು ಸಹ ಗೊತ್ತಾಗಲ್ಲ. ಆದ್ರೆ ನಮ್ಮನ್ನ ನಾವು ದೇವರಿಗೆ ಭಯಭಕ್ತಿಯಿಂದ ಅಂಜಿ ಈ ಪಾಸವರ ಈ ಬರೀ 3 ತಿಂಗಳಿಂದ ಅಂತಲ್ಲ, ಯಾವಾಗಲೂ ಕೂಡ ನಾವು ದೇವ್ರದಲ್ಲಿ ನಾವು ಪರಿಶುದ್ಧರಾಗಿರ್ಬೇಕು, ಪರಿಶುದ್ಧರಾಗಿರ ಪ್ರಯಾಸ ಪಡ್ಬೇಕು. ಯಾಕಂದ್ರೆ ನಾವು ಪರಿಶುದ್ಧರ ಆಗಕ್ ಆಗೋದಿಲ್ಲ, ಯಾಕಂದ್ರೆ ಯೇಸುಸ್ವಾಮಿ ಒಬ್ಬರೇ ಪರಿಶುದ್ಧರು. ಯಾಕಂದ್ರೆ ನಮ್ಮ ಮನುಷ್ಯ ಯಾವ್ದಲ್ಲ ಈ ಬೆಳಿಗ್ಗೆ ಒಂದ್ಸಲ ಪಾಪ ಮಾಡಲಂದ್ರೆ ನಾವಲ್ಲಿ ಸಂಜೆ 7 ವರ್ಷಕ್ಕೆ ನಾವಲ್ಲಿ ಪಾಪ ಮಾಡ್ತೀವಿ. ಯಾಕಂದ್ರೆ ನಾವು ಹುಟ್ಟಿಂದಲೂ ನಾವು ದೇವ್ರ ಆಗ್ತದೆ, ಹುಟ್ಟಿದ್ದಂದ್ರೆ ನಾವು ಪಾಪಿಗಳೇ. ಆಮೇಲೆ ತಾಯಿ ಗರ್ಭದಲ್ಲಿ ಸೇರಿರುವಾಗಲೂ ಕೂಡ ನಾವು ದ್ರೋಹಿಗಳೇ ಅಂತ ವಾಕ್ಯ ಮುಗೀತು. ನಾವು ಯಾರು ಕೂಡ ಪರಿಶುದ್ಧ ಆಗಕ್ ಆಗಲ್ಲ. ಆದ್ರೂ ಕೂಡ ನಾವು ದೇವ್ರ ವಿಷಯದಲ್ಲಿ ಒಂದು ನಂಬಿಕೆ ಇಟ್ಟು ಒಂದು ಭಯಭಕ್ತಿಯಿಂದ ಹಬ್ಬ ಹತ್ತಿರ ಬಂತು ನಾವು ದೇವ್ರ ವಿಷಯದಲ್ಲಿ ಆದಷ್ಟು ನಾವು ಶುದ್ಧಿಯಿಂದ ಇರೋಣ, ಒಂದು ಪರಿಶುದ್ಧತೆಯನ್ನ ಬೆಳೆಸ್ಕೊಳ್ಳೋಣ, ಪರಿಶುದ್ಧ ರೂಢಿ ಮಾಡ್ಕೊಳ್ಳೋಣ, ಒಂದು ಎಲ್ಲ ವಿಷಯದಲ್ಲಿ ಕೂಡ ಸಹೋದರಲ್ಲಿ ಒಂದು ಅನ್ಯೂನತೆಯಲ್ಲಿ ಇರೋಣ, ಯಾವ ಒಬ್ರಿಗೊಬ್ರು ಒಬ್ರು ಬಾರ ಒಬ್ರು ಒತ್ಕೊಳ್ಳೋಣ. ಈಗ ಒಬ್ಬ ನಾವು ದೀಕ್ಷಾಸ್ಥಾನ ನಾವು ಆದ ತಕ್ಷಣನೇ ನಾವು ದೇವ್ರ ವಿಷಯದಲ್ಲಿ ನಾವು ಲೆಕ್ಕಕ್ಕೆ ಬಂದ್ಬಿಟ್ಟಿದ್ವಿ. ಬಂದ್ಮೇಲೆ ನಾವು ದೇವ್ರ ವಿಷಯದಲ್ಲಿ ಬಹಳ ಭಯಭಕ್ತಿಯಿಂದ ಇರಬೇಕು. ಯಾಕೆಂದ್ರೆ ಇರ್ಬೇಕಂತ ಹೇಳ್ಬೋದು, ಅದು ಇರೋದು ಬಹಳ ಕಷ್ಟ. ಆದಷ್ಟು ನಾವು ದೇವ್ರ ಮುಂದೆ ಪ್ರಯತ್ನ ಪಡೋಣ, ದೇವ್ರ ನಮಗೆ ಸಹಾಯ ಮಾಡ್ತಾರೆ. ಯಾಕಂದ್ರೆ ನಾವು ಎಲ್ಲ ಎಷ್ಟೆಲ್ಲ ಪಾಪಿಗಳಾಗಿದ್ವಿ, ಆದ್ರೂ ಕೂಡ ದೇವ್ರು ನಮ್ಮಂತ ಪಾಪಿಗಳನ್ನ ಆರಿಸಿ ಇವತ್ತು ನಮಗೆ ಇಷ್ಟೆಲ್ಲ ಸತ್ಯನ ಕೊಟ್ಟು ಇಷ್ಟೆಲ್ಲ ಸಹೋದರನ ಕೊಟ್ಟು ದೇವ್ರು ಎಲ್ಲ ವಿಷಯಗಳನ್ನು ಕೂಡ ನಡೆಸ್ತಿದ್ದಾರೆ. ಸರಿ, ಓಕೆ. ಆದ್ರೆ ಈಗ ನಾವು ಪಾಸ್ವರ್ಗಿಂತ ಮುಂಚೆ ದೇವ್ರ ಹತ್ರ ನಾವು ನಮ್ಮನ್ನ ಶುದ್ಧಿ ಮಾಡಿಸ್ಕೊಳ್ಬೇಕು. ಯಾಕಂದ್ರೆ ನಾವು 2 ವರ್ಷದ ಮಕ್ಕಳಾಗಿದ್ದೀವಿ, ಕೆಲವರು 5 ವರ್ಷದ ಮಕ್ಕಳಿದ್ದೀವಿ, ಕೆಲವು 10 ವರ್ಷದ ಮಕ್ಕಳಿದ್ದೀವಿ. ಅಂದ್ರೆ ಮಕ್ಕಳು ಯಾವ ರೀತಿ ತಪ್ಪು ಮಾಡ್ತಾರೆ ನಾವು ಕೂಡ ತಪ್ಪು ಮಾಡ್ತೀವಿ, ತಪ್ಪು ಮಾಡಕ್ ಆಗಲ್ಲ ಅಂತಲ್ಲ. ಆದ್ರೂ ಕೂಡ ಆ ತಪ್ಪುಗಳನ್ನ ನಾವು ತಿದ್ದಿಕೊಂಡು ದೇವ್ರ ಮುಂದೆ ನಾವು ಪ್ರಾರ್ಥನೆ ಮಾಡಿದವ್ರೆ ನಾವು ಇಷ್ಟೆಲ್ಲ ಪಾಪ ಮಾಡಿದ್ವಿ ಕ್ಷಮಿಸಿ ಎಂಬುದಾಗ ದೇವ್ರ ಮುಂದೆ ಅವತ್ತಿಂದ ಪಾಪನ ಅವತ್ತು ಅರಿಕೆ ಮಾಡಿ ಕೆಲವು ವಿಷಯಗಳನ್ನ ಮತ್ತೆ ಮಾಡದೆ ಇರುವಾಗ ಹೇಗೆ ಎಲ್ಲ ಯಹೂದ್ಯರು ಎಷ್ಟೊಂದು ಎಷ್ಟು ದೂರ ಇದ್ರು ಕೂಡ ಅವರು ಆ ದಿನ ಯೆರೂಸಲೇಮಿಗೆ ಬಂದು ಅಷ್ಟು ಸಂತೋಷದಿಂದ ಎಲ್ಲರೂ ಒಟ್ಟಾಗಿ
ಸಹೋದರ ಸೇರಿ ಏನ ಆ ಪಸ್ತಾಭವನ ಅಷ್ಟೊಂದು ಗ್ರ್ಯಾಂಡ್ ಆಗಿ ಆಚರಿಸ್ತಿದ್ರು. ನಾವು ಕೂಡ ಇವತ್ತು ಆ ಒಂದು ಪಾಸ್ಟವ್ರ ದಿನಕ್ಕೆ ಅಷ್ಟೊಂದು ಪ್ರಾಮುಖ್ಯತೆಯನ್ನು ಕೊಟ್ಟು ನಾವು ಎಷ್ಟೆಲ್ಲ ದೂರ ಇದ್ರು ಕೂಡ ಆವತ್ತು ಇವತ್ತು ಒಂದು ಸ್ಥಳಕ್ಕೆ ಹೋಗಿ ಎಲ್ಲರೂ ಸಹೋದರ ಒಟ್ಟಾಗಿ ಸೇರಿ ದೇವರ ಒಂದು ಹೆಸರಿನಲ್ಲಿ ಒಂದು ಭಯ ಒಂದು ಭಕ್ತಿಯಿಂದ ಒಂದು ಆ ಪಾಸ್ಟವ್ರ ನಾವು ತೆಗೆದುಕೊಳ್ಳುವಾಗ ಪ್ರಾರ್ಥನೆ ಮಾಡಿ ತೆಗೆದುಕೊಳ್ಳುವಾಗ ದೇವರು ನಮ್ಮನ್ನು ಕೂಡ ಕ್ಷಮಿಸಿ ನಮ್ಮನ್ನು ಕೂಡ ದೇವರು ನಡೆಸ್ತಾರೆ ಎಂಬುದನ್ನು ನಾನು ತಿಳ್ಕೊಂತೀನಿ. ಯಾಕಂದ್ರೆ ಯಾಕಂದ್ರೆ ನಾವು ದೇವರು ಅಷ್ಟೊಂದು ಪಸ್ತಾಭದಾಗ ಹಳೆ ಒಡಂಬಡಿಕೆ ಕಾಲದಿಂದಲೂ ಪೋಷ ಕಾಲದಿಂದಲೂ ಯೋಶವನ ಕಾಲದಿಂದಲೂ ಅರ್ಥನಾದಂತ ಯೋಶನ ಕಾಲದಿಂದಲೂ ಅಷ್ಟೊಂದು ಪಸ್ತಾಭದ ಬಗ್ಗೆ ಮಾತಾಡ್ಕೊಂತ ಬಂದು ಅಷ್ಟೊಂದು ಜವಾಬ್ದಾರಿಯಿಂದ ನಡ್ಕೊಂತ ಬಂದ್ರು. ಈಗಲೂ ಕೂಡ ನಾವು ಹೊಸ ಒಡಂಬಡಿಕೆ ಕಾಲದಲ್ಲೂ ಕೂಡ ನಾವು ಕೂಡ ಅಷ್ಟು ದೇವರ ಪ್ರಕಾರ ಪ್ರಾಮುಖ್ಯತೆಯನ್ನು ಕೊಟ್ಟು ನಮ್ಮನ್ನೇ ನಾವು ದೇವರಿಗೆ ಒಂದು ಸ್ಯಾಕ್ರಿಫೈಸ್ ಮಾಡಿ ನಾವು ದೇವರಿಗೆ ನನ್ನ ಚಿಕ್ಕದಾಗಿ ನಾನು ನಡೆಯೋಣ ಎಂಬುದನ್ನು ನಾನು ಇಷ್ಟಪಡ್ತೀನಿ. ಇನ್ನೊಂದು ವಾಕ್ಯವನ್ನು ಕೂಡ ನಾವು ಓದೋಣ. ಲೂಕ 22:1 ಉಳಿಯಿಲ್ಲದ ರೊಟ್ಟಿಯನ್ನು ತಿನ್ನುವ ಪಸ್ಕವೆಂಬ ಹಬ್ಬವು ಹತ್ತಿರವಾದಾಗ ಮಹಾಯಾಜಕರು ಶಾಸ್ತ್ರಿಗಳು ಯೇಸುವನ್ನು ಕೊಲ್ಲಬೇಕೆಂದಿದ್ದ ಜನರಿಗೆ ಹೆದರಿ ತಕ್ಕ ಮಾರ್ಗವನ್ನು ಹುಡುಕುತ್ತಿದ್ದರು. ಅಂದ್ರೆ ಈ ವಾಕ್ಯದಲ್ಲಿ ನೋಡುವಾಗ ಉಳಿಯಿಲ್ಲದ ರೊಟ್ಟಿಯನ್ನು ತಿನ್ನುವ ಪಸ್ಕ ಹಬ್ಬವೆಂಬುದು ಹತ್ತಿರದಲ್ಲಾಗಿ ಮಹಾಯಾಜಕರು ಶಾಸ್ತ್ರಿಗಳು ಯೇಸುವನ್ನು ಕೊಲ್ಲಬೇಕೆಂದಿದ್ದು ಜನರಿಗೆ ಅದರಿ ತಕ್ಕ ಮಾರ್ಗವನ್ನು ಹುಡುಕುತ್ತಿದ್ದರು. ಅಂದ್ರೆ ಆ ದಿವಸ ದೇವರ ಒಂದು ಆಲೋಚನೆ ಪ್ರಕಾರ ಯೇಸುವಿನ ಒಂದು ಸಮರ್ಪಣೆ ಮಾಡಬೇಕು ದೇವರ ತಂದೆ ದೇವರ ಚಿತ್ತ ಆಗಿತ್ತು, ಎಲ್ಲವೂ ಕೂಡ ದೇವರ ಯೋಜನೆ ಆಗಿತ್ತು ಎಂಬಂತ ನಾನು ತಿಳ್ಕೊತೀನಿ. ಈ ರೀತಿಯಾಗಿ ದೇವರು ಒಂದು ಪಸ್ಕ ಹಬ್ಬವನ್ನ ಆಚರಣೆ ಮಾಡಲಿಕ್ಕೆ ಹೊಸ ಒಂಬಡಿಕೆಯಲ್ಲಿ ಮತ್ತು ಹಳೆ ಒಂಬಡಿಕೆಯಲ್ಲಿ ಕೂಡ ಪ್ರಾಮುಖ್ಯತೆಯನ್ನು ಕೊಟ್ಟು ನಮಗೆ ಕೂಡ ಒಂದು ಪಾಠವನ್ನು ಇಟ್ಟು ಈ ದಿವಸ ದೇವರು ನಮಗೆ ಎಷ್ಟು ಮಾತಾಡಲಿಕ್ಕೆ ದೇವರು ಅವಕಾಶ ಕೊಟ್ಟಿದ್ದಾರೆ. ದೇವರು ಎಲ್ಲರಿಗೂ ಇಷ್ಟೊಂದು ಹೊತ್ತು ನೀವು ತಾಯ್ಮಂದು ಕೇಳಿದಿರಿ, ದೇವರು ನಿಮ್ಮೆಲ್ಲರೂ ಆಶೀರ್ವಾದ ಮಾಡಲಿ. ಥ್ಯಾಂಕ್ ಯು ಬ್ರದರ್. ಬ್ರದರ್ ಸ್ವಲ್ಪ ಮುಂದೆ ಮಾತಾಡ್ತಾರೆ. ಥ್ಯಾಂಕ್ ಯು ಬ್ರದರ್. ಥ್ಯಾಂಕ್ ಯು. ಓಕೆ, ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಯರೇ, ತಂದೆ ದೇವರು ಇವತ್ತಿನ ಒಂದು ಪಾಠ ಅಂತ ನೋಡ್ಬೇಕಾದ್ರೆ ಎಲ್ರಿಗೂ ಕೇಳಿಸ್ತಾ ಇದೆಯಾ ವಾಯ್ಸ್ ಕ್ಲಿಯರ್ ಆಗಿ? ಓಕೆ, ಇವತ್ತಿನ ಪಾಠ ಅಂತ ನೋಡ್ಬೇಕು ನಮ್ಮ ಬ್ರದರ್ಗೆ ಕೊಟ್ಟಂತ ಒಂದು ಪಾಠವನ್ನ ಅವ್ರು ತುಂಬಾ ಸ್ಪಷ್ಟವಾಗಿ ಅದನ್ನ ಮಾತಾಡಿದರೆ. ಸೊ ಅವ್ರಿಗೆ ಕೊಟ್ಟಂತ ಒಂದು ಟಾಪಿಕ್ ಏನಂತ ನೋಡ್ಬೇಕಂದ್ರೆ ಪಸ್ಕ ಅಲ್ವಾ, ಪಸ್ಕ ಅನ್ನುವಂತ ಒಂದು ವಿಷಯವನ್ನ ಕೊಟ್ಟಿದ್ದಾರೆ. ಹಾಗಾಗಿ ಬ್ರದರ್ ಕೂಡ ಅದನ್ನ ಸಂಕ್ಷಿಪ್ತವಾಗಿ ಇಷ್ಟು ಕವರ್ ಮಾಡ್ಬೇಕಾಯ್ತು, ಕವರ್ ಮಾಡಿದ್ರೆ. ಇಲ್ಲಿ ಒಂದು ಪಸ್ಕ ಅಂತ ಬಂದಾಗ ನಮ್ಗೆ ಬೇಸಿಕ್ ಕ್ಲಾಸ್ ಅಲ್ಲಿ ಪಸ್ಕ ಅಂತ ಸಬ್ಜೆಕ್ಟ್ ಕೇಳಿದೀವಲ್ವಾ? ಎಂಟೈರ್ ಪಸ್ಕ ಅನ್ನೋದು ಒಂದ್ ಕಡೆ ನಮ್ಗೆ ಗೊತ್ತು, ಪಸ್ಕ ಅಂದಾಗ ಅದು ಟೈಪ್ ಅಂಡ್ ಟೈಪ್ ಆಗಿ ಎಲ್ಲರೂ ನಾವು ಕೇಳಿರ್ತೀವಿ. ಬಟ್ ಇಲ್ಲಿ ಮುಖ್ಯವಾಗಿ ಆ ಒಂದು ವಿಮೋಚನಾ ಕಾಂಡ 12ನೇ ಅಧ್ಯಾಯದಲ್ಲಿ ಬರುವಂತ ವಿಷಯವನ್ನ ಮಾತಾಡ್ಬೇಕಾಗಿ ಸಹೋದರಿ. ಸೊ ಎನಿವೇ ಸಹೋದರಲ್ಲಿ ಕೆಲವೊಂದು ಪಾಯಿಂಟ್ಸ್ ಎಲ್ಲ ಇದು ಮಾಡ್ತೀವಿ, ಏನು ಸಮಸ್ಯೆ ಇಲ್ಲ. ಬಟ್ ಕರೆಕ್ಟ್ ಆಗಿ ಅದನ್ನ ಅಲ್ಲಿ ಇದು ಮಾಡಿದ್ದಾರೆ. ಬಟ್ ಮುಖ್ಯವಾಗಿ ಈ ಒಂದು 12ನೇ ಅಧ್ಯಾಯ ಪಸ್ಕ ಅನ್ನೋಂತ ಒಂದು ಬಿಗಿನಿಂಗ್ ಎಲ್ಲಿದೆ ಅಲ್ಲೇ ಇದೆಯಲ್ಲ. ಪಸ್ಕ ಅನ್ನೋದು ಎಲ್ಲಿ ಬಿಗಿನಿಂಗ್ ಆಗುತ್ತೆ ಅಂದ್ರೆ ಆ ಒಂದು 12ನೇ ಅಧ್ಯಾಯದಲ್ಲಿ, ಯಾವಾಗ ದೇವರು ಒಂದು ಐಗುಪ್ತರ ಮೇಲೆ ಬರುವಂತಹ ಚೊಚ್ಚಲ ಮಕ್ಕಳ ಸಂಹಾರ ಮಾಡುವಾಗ ಇಸ್ರೇಲ್ ಐಗುಪ್ತರಿಗೆ ಏನೆಲ್ಲ ಸಂಕಟಗಳು ಬಂತ, ಏನೆಲ್ಲ ಬಾಧೆಗಳು ಬಂತ, ಆ ಬಾಧೆಗಳು ಇಸ್ರೇಲ್ ಜನಕ್ಕೆ ಬರ್ತಾ ಇರಲಿಲ್ಲ. ಆದ್ರೆ ಈ ಬಾಧೆ ಬರ್ಬೇಕಾದ್ರೆ ಇಸ್ರೇಲ್ ಜನರಿಗೆ ಅದು ಬರದೇ ಇರ್ಬೇಕಾದ್ರೆ ಇದನ್ನ ಮಾಡ್ಬೇಕು, ಅದೇ ಪಸ್ಕ. ಸೊ ಪಾಸ್ ಓವರ್, ಅದು ನಿಮ್ಮನ್ನ ದಾಟ್ ಹೋಗ್ಬೇಕು ಆ ಒಂದು ಬಾಧೆ, ಆ ಒಂದು ಕಷ್ಟ. ಅಂದ್ರೆ ಏನು ಚೊಚ್ಚಲ ಮಕ್ಕಳ ಸಂಹಾರ ಮಾಡುವಂತ ಕೆಲಸ ಐಗುಪ್ತದಲ್ಲಿ ನಡೆಯುತ್ತೋ ಆ ಒಂದು ಸಂಹಾರದ ಒಂದು ವಿಷಯ ಇಸ್ರೇಲ್ ಜನರ ಮೇಲೆ ಅದು ಎಫೆಕ್ಟ್ ಆಗದೆ ಇರ್ಬೇಕು ಅಂದ್ರೆ ದೇವರು ಕೊಟ್ಟಂತ ಈ ನಿಯಮವನ್ನ ಫಾಲೋ ಮಾಡ್ಬೇಕು. ಏನಪ್ಪ ಆ ನಿಯಮ ಅಂದ್ರೆ ಅದೇ ಪಸ್ಕ. ಸೊ ಪಸ್ಕ ಅಂದ್ರೆ ಪಾಸ್ ಓವರ್, ನಿಮ್ಮನ್ನ ದಾಟಿ ಹೋಗ್ಬೇಕಾಗುತ್ತೆ, ಹೋಗ್ಬೇಕು ಅನ್ನುವಂತ ಒಂದು ಕೆಲಸನ ನೀವು ಮಾಡ್ಬೇಕು. ಅದಕ್ಕೆ ನಾವು ಪಸ್ಕ ಅಂತ ಪಾಸ್ ಓವರ್ ಅಂತ ಕರೀತಾ ಇದ್ದೀವಿ. ಕರೆಕ್ಟ್ ಅಲ್ವಾ? ಸೊ ನಮ್ಮೆಲ್ಲರಿಗೂ ಒಂದು ವಿಷಯ ಗೊತ್ತಾಗ್ತದೆ. ಸೊ ಮುಖ್ಯವಾಗಿ ಇನ್ನು ಕ್ಲಿಯರ್ ಕಟ್ ಆಗಿರ್ಬೇಕಾದ್ರೆ ಪಸ್ಕ ಅಂತ ಸಬ್ಜೆಕ್ಟ್ ಕೇಳಿದ್ವಿ, ಏನ್ ಪಸ್ಕದ ಮುಖ್ಯವಾದ ಉದ್ದೇಶ ಏನಿದೆ? ನಾನು ಆಂಡಿ ಟೈಪ್ ಅಲ್ಲಿ ಕೇಳ್ತಾ ಇಲ್ಲ, ನೇರವಾದ ವಿಷಯದಲ್ಲೇ ಕೇಳ್ತಾ ಇದ್ದೆ. ಇಸ್ರೇಲ್ ಜನರ ಪಸ್ಕದ ಮುಖ್ಯವಾದ ಉದ್ದೇಶವೇನು ಏನಿದೆ?
ಎಸ್ ಏನ್ ಡಿಸ್ಟರ್ಬ್ ಬ್ರದರ್ ಕ್ವಿಸ್ ಅಲ್ಲಿ ಕೇಳ್ತಾ ಇದ್ರೆ ಮತ್ತೆ ಕ್ವಿಸ್ ಕೇಳಕ್ ಸ್ಟಾರ್ಟ್ ಮಾಡ್ಬಿಟ್ರೆ ಅಂತ ಹೇಳ್ಕೊಂಡ್ಬಿಡ್ರಿ. ಮುಖ್ಯವಾದ ಪಾಯಿಂಟ್ ಇದೆ ಹೇಳಿ. ಏನು ಉದ್ದೇಶ ಏನಿತ್ತು ಪಸ್ಕ ಅನ್ನೋ ಒಂದು ವಿಷಯ ಮಾಡೋದಕ್ಕೆ ಉದ್ದೇಶ ಏನಿತ್ತು? ಹಬ್ಬ ಅನ್ನೋದು ಮೊದಲನೇ ಸರಿ ನಡೆಯೋದು ಹಬ್ಬ ಅಲ್ಲ, ಅರ್ಥವಾಗ್ತಿದ್ಯಾ? ಮೊದಲ ಸರಿ ಪಸ್ಕ ಆಗುತ್ತಲ್ಲ, ಅದೇನಾಗ್ತಿದ್ಯೋ ಅದರ ನೆನಪಾಗಿ, ಅದರ ನೆನಪಾಗಿ ವರ್ಷ ವರ್ಷ ಹಬ್ಬ ಮಾಡ್ತಾ ಇದ್ವಿ. ಕರೆಕ್ಟ್. ಬಟ್ ಫಸ್ಟ್ ಟೈಮ್ ಮಾಡ್ಬೇಕಾದ್ರೆ ಏನಕ್ಕೋಸ್ಕರ ಮಾಡುದು? ದೇವರು ಇಸ್ರಾಯೇಲ್ ಐಗುಪ್ತ ದೇಶದಲ್ಲಿ ದಾಸತ್ವದಿಂದ ಬಿಡಿಸುವಾಗ ಹತ್ತನೇ ಒಂದು ಬಾಧೆ ಎಲ್ಲರ ಮೇಲೆ ಇತ್ರಿ. ಅದು ಚೊಚ್ಚಲ ಮಕ್ಕಳಂದ್ರೆ ಎಲ್ಲರಿಗೆ, ಅದು ಐಗುಪ್ತರಿಗೆ ಮತ್ತೆ ಇಸ್ರಾಯೇಲರಿಗೆ ಕೂಡ ಇತ್ತು. ಅದಕ್ಕ ಅದನ್ನ ಆಚರಣೆ ಮಾಡೋದ್ರಿಂದ, ಒಂದು ಬಲಿ ಕೊಡೋದ್ರಿಂದ ಆ ಮರಣನ ತಪ್ಪಿಸ್ಕೋಬಹುದಾಗಿತ್ರಿ. ಅದೇ ಚೊಚ್ಚಲ ಮಕ್ಕಳು ತಪ್ಪಿಸ್ಕೊಳಕ್ಕೋಸ್ಕರ ಅದನ್ನ ಆಚರಣೆ ಮಾಡಿದ್ರು. ಅಲ್ಲಿಂದ ಚೊಚ್ಚಲ ಮಕ್ಕಳನ್ನ ದೇವರಿಗೆ ಮೀಸಲಾಗಿ ಇಟ್ರು. ಆ ಮಕ್ಕಳ ಬದಲಾಗಿ ಪ್ರಾಣಿಯನ್ನ ಕೊಡಕ್ ಶುರು ಮಾಡಿದ್ರಿ. ದೇವ್ರ ಬಿಡ್ತಿದ್ರು ಅನ್ನೋ ಒಂದ್ ಸಂಕೇತ ಅದು. ಓಕೆ, ಗುಡ್, ವೆರಿ ಗುಡ್. ಸಿಂಪಲ್ ಆಗಿ ಹೇಳ್ಬೇಕಾದ್ರೆ ಏನು ಇಲ್ಲ, ಬಿಡುಗಡೆ ಅಷ್ಟೇ ಅಲ್ವಾ? ಸೊ ಇಸ್ರೇಲ್ ಜನ ಬಿಡಿಸೋಕೆ ದೇವ್ರ ಮಾಡಿದಂತ ಪ್ಲಾನ್ ಅಂದ್ರೆ ಪಸ್ಕ ಹಬ್ಬ. ಕರೆಕ್ಟ್ ಅಲ್ವಾ? ಅಲ್ಲಿರೋಂತ ವಿಷಯ ಇಷ್ಟೇ, ಬಿಡುಗಡೆ. ದೇವರು ಇಷ್ಟೋ ಬಾಧೆಗಳು ಕೊಟ್ರು ಇದಕ್ ಮುಂಚೆ, ಯಾವ್ದ್ರಲ್ಲಿ ಬಿಡುಗಡೆ ಆಯ್ತಾ? ಆಗ್ಲಿಲ್ಲ. ಆದ್ರೆ ಈ ಒಂದು ಬಾಧೆಯಲ್ಲಿ ಏನಾಗುತ್ತೆ, ಬಿಡುಗಡೆ ಆಗುತ್ತಾ? ಪರೋಹನ್ ಏನ್ ಮಾಡ್ತಾರ, ಅವ್ರನ್ನ ಅಲ್ಲಿಂದ ಓಡಿಸ್ಬಿಡ್ತಾರ? ಇರ್ಬಾರ್ದು, ಎಲ್ಲ ಹೋಗ್ಬಿಡ್ರಿ ಅಂತ ಬಿಡು ಅವ್ರನ್ನ ಕಳಿಸ್ಬಿಡ್ತಾರ? ನೋಡಿ, ಬಿಡುಗಡೆ ಅನ್ನೋದೇ ಪಸ್ಕದ ಮುಖ್ಯವಾದ ಉದ್ದೇಶ. ಹಾಗಾಗಿ ನೋಡ್ಬೇಕಾದ್ರೆ ಏನಪ್ಪ ಬಿಡುಗಡೆ ಅಂದ್ರೆ, ಈ ಪಸ್ಕ ಅನ್ನೋದು ಇವತ್ತು ನಿಮ್ಗೋ ನಮ್ಗೋ ಏನೋ ಒಂದು ವರ್ಷದ ಒಂದು ಏಪ್ರಿಲ್ ನಾಲ್ಕನೇ ತಿಂಗಳಲ್ಲಿ, ನಾಲ್ಕನೇ ತಾರೀಕು ಅಲ್ವಾ, ಅಲ್ಲಿ ಬರ್ತಾ ಇದೀರ ಪಸ್ಕ. ಆ ಒಂದು ವಿಷಯ ಅಲ್ಲ, ಇದು ಇಡೀ ಲೋಕಕ್ಕೆ ದೇವ್ರು ತಿಳಿಸ್ಬೇಕಾದ ಸತ್ಯ ಏನಂತೆ, ಇಡೀ ಲೋಕವನ್ನ ನಾನು ಹೇಗ್ ಬಿಡಿಸ್ತೀನಿ ಅನ್ನೋ ಡೆಮೋನೆ ಪಸ್ಕ. ಇಡೀ ಲೋಕವನ್ನ ಪಾಪದಿಂದ ಮರಣದಿಂದ ನಾನು ಹೇಗ್ ಬಿಡಿಸ್ತೀನಿ ಗೊತ್ತಾ? ಅದಕ್ಕೆ ಒಂದು ಡೆಮೋ ಮಾಡಿ ತೋರಿಸ್ತೀನಿ ನೋಡ್ರಿ. ಆ ಡೆಮೋ ಎಲ್ಲಪ್ಪ ಆಗುತ್ತಂದ್ರೆ, ಇಸ್ರೇವೇಲ್ ಐಗುಪ್ತ ದೇಶದಲ್ಲಿ ಇಸ್ರೇವೇಲ್ ಎನ್ನುವಂತ ಒಂದು ಜನಾಂಗವನ್ನ ಹೇಗ್ ಬಿಡಿಸ್ಕೊಂಡ್ಬಿಟ್ಟನೋ, ಹಾಗೆ ಇಡೀ ಲೋಕವನ್ನ ಪಾಪ ಎನ್ನುವಂತ ದಾಸತ್ವದಿಂದ, ಸೈತಾನನ ಆಡಳಿತದಿಂದ ಬಿಡಿಸ್ತೀನಿ ಅನ್ನುವಂತ ಒಂದು ದೇವರು ಹೇಳಿದಂತ ಒಂದು ಯೋಜನೆಗೆ ಒಂದು ಏನಂತೀವಿ, ಒಂದು ಡೆಮೋ ಅಷ್ಟೇ, ಡೆಮೋನ್ಸ್ಟ್ರೇಷನ್ ಮಾಡಿದ್ವಿ ಅಷ್ಟೇ. ಅಂದ್ರೆ ಅಲ್ಲಿ ಏನ್ ಮಾಡಿದ್ರೆ, ಈ ರೀತಿ ಮಾಡ್ತೀನಿ ಅಂತ ವಿಷಯಗಳನ್ನ ತೋರಿಸ್ತೇನೆ, ಅದೇ ಪಸ್ಕ. ಆಗಿರ್ಬೇಕಾರೆ ಪಸ್ಕ ಅನ್ನೋದು ಅದು ಏನ್ಗಲ್ಲ, ಅದು ಬರೀ ಇಸ್ರೇ ಇದು ಯಹೂದಿರ್ಗಲ್ಲ ಮಾತ್ರ, ಕ್ರೈಸ್ತರ್ಗಲ್ಲ, ಅದನ್ನು ದಾಟಿ ಇಡೀ ಲೋಕಕ್ಕೆ ಅನ್ವಯವಾಗುವಂತ ವಿಷಯ. ಇಡೀ ಲೋಕವನ್ನ ದೇವ್ರು ಹೇಗ್ ಮಾಡ್ತಾರ ಅಂತ ನಮ್ಗೆ ತಿಳಿಸ್ಕೊಡ್ತೇವೆ. ಕರೆಕ್ಟ್ ಅಲ್ವಾ? ನಾವು ಇವತ್ತು ಪಸ್ಕವನ್ನ ನೋಡಿ, ಹೌದಪ್ಪ, ದೇವ್ರು ಇಸ್ರೇವೇಲ್ ಮಾಡಿದ್ದೋ, ಇಸ್ರೇವೇಲ್ಗೆ ಏನ್ ಮಾಡಿದ್ರೆ ಅವತ್ ಬಿಡಿಸಿದ್ದೋ, ಅದು ಏನ್ ಮಹಾ ಅದ್ಭುತವಾದ ಕಾರ್ಯ ಅಂತ ಮಾತ್ರ ತಿಳ್ಕೊಳ್ಳಲ್ಲ, ಅದು ಬರೀ ಛಾಯೆ ಅಂತ ತಿಳ್ಕೊಂಡಿದ್ವಿ. ಕರೆಕ್ಟ್ ಅಲ್ವಾ? ಹಾಗಿರ್ಬೇಕಾದ್ರೆ ಬ್ರದರ್ ಕೂಡ ಮಾತಾಡೋದು, ಯೇಸು ಕ್ರಿಸ್ತನ ಒಂದು ಬಲಿ, ಅದೇನಾಯ್ತು, ಪ್ರತಿ ಛಾಯೆ ಆಗುತ್ತೆ. ಕರೆಕ್ಟ್ ಅಲ್ವಾ? ಸೊ ಏನ್ ಛಾಯೆ ಇದೆಯೋ ಅದು ಪ್ರತಿ ಛಾಯೆ, ಅಂದ್ರೆ ನಿಜ ನಿಜ ರೂಪದಲ್ಲಿ ನೋಡ್ಬೇಕಾದ್ರೆ ಆ ಒಂದು ಪಸ್ಕದ ಕುರಿಮರಿ ಕ್ರಿಸ್ತ. ಹಾಗಾಗಿ ಓಕೆ, ಈಗ ನಾನೇನ್ ಮಾಡಲ್ಲ, ತುಂಬಾ ವಿಷಯಗಳನ್ನ ನಾವು ಮಾತಾಡಕ್ಕಿಂತ ಮುಂಚಿತವಾಗಿ ಈ ಒಂದು ಪಾಠ ನಿಮ್ಮೆಲ್ರಿಗೂ ಕ್ಲಿಯರ್ ಆಗಿ ಅರ್ಥವಾಗಿರುತ್ತೆ ಅಂತ ನಾನು ಅನ್ಕೊಳ್ತಾ ಇದ್ದೀನಿ. ಆದ್ರೂ ಕೂಡ ಕೆಲವೊಂದು ವಿಷಯವನ್ನ ಕೇಳ್ತೀನಿ, ನೋಡೋಣ ಇಷ್ಟು ಮಟ್ಟಿಗೆ ನಿಮ್ಗೆ ಅದು ಕ್ಲಿಯರ್ ಆಗಿ ಅರ್ಥವಾಗಿದೆ. ಈ ಒಂದು 12ನೇ ಅಧ್ಯಾಯದಲ್ಲಿ ಬರುವಂತ ವಿಷಯವೇ ನಮ್ಗೆ ಟೈಪ್ ಅನ್ನಂತೆ. ಓಕೆ, ಈ 12ನೇ ಅಧ್ಯಾಯದಲ್ಲಿ ಬರುವಂತ ಕೆಲವೊಂದು ವಿಷಯಗಳನ್ನ ನಾವು ನೋಡೋಣ. ನಾವು ಇಷ್ಟು ಮಟ್ಟಿಗೆ ಅದ್ರ ಅರ್ಥವಾಗಿದ್ರೆ ಈ ಒಂದು ಟಾಪಿಕ್ ಕ್ಲಿಯರ್ ಆಗಿ ನಮ್ಗೆ ಅರ್ಥವಾಗಿರುತ್ತೆ. ಅದ ಕೂಡ ನಮ್ಗೆ ಆದಷ್ಟು ವಿಷಯ ಹೇಳಿದ್ರು, ಆದ್ರೂ ಕೂಡ ನಿಮ್ ಪ್ರಶ್ನೆ ಕೇಳಿ, ಇಲ್ಲಿ ಪರೋಹನು ಯಾರ ಛಾಯೆಯಾಗಿರ್ತಾರೆ? ಸೈತಾನನಿಗ್ರಿ. ವೆರಿ ಗುಡ್. ಪರೋಹನನ ಸೈನ್ಯ ದೂತ್ರು. ವೆರಿ ಗುಡ್. ಸೈತಾನನ ಸೇನೆ ದೂತ್ರು, ಲೋಕನು, ಲೋಕದಲ್ಲಿ ಇರುವಂತ ಆತನ ಪವರ್, ಆತನ ಇನ್ಫ್ಲುಯೆನ್ಸ್ ಏನಿದೆ ಎಲ್ಲ ಹೇಳ್ಬೋದು. ಯಾರ ಆತನ ಕಂಟ್ರೋಲ್ ಇದಾರೆ ಎಲ್ರು ಅಲ್ವಾ? ಸೊ ಪರೋಹನ ಸೇನೆ. ಓಕೆ, ನೆಕ್ಸ್ಟ್ ಆ ಒಂದು ಕುರಿಮರಿ ಹೇಳಿ, ಮುಖ್ಯವಾದ ಪಾಯಿಂಟ್ ಹೇಳಕ್ ನಿಂತ್ಕೊಂಡಂಗ್ ಮಾಡಿದ್ರೆ ಹೆಂಗೆ? ನಮ್ ಮುಖ್ಯವಾದ ಪಸ್ಕಾಕ್ಕೆ ಮುಖ್ಯವಾದ ಹೈಲೈಟ್ ಅಲ್ಲಿ ಇರೋಂತ ವಿಷಯನ ಕುರಿನೇ ಅಲ್ವಾ? ಅದಿಲ್ದರೆ ಏನೂ ಇಲ್ಲ. ಆ ಕುರಿ ಒಂದಿಂದಾನೆ ಇಷ್ಟೊಂದ್ ಕೆಲಸ ನಡೆದಿರೋದು. ಕುರಿ ಮಾತ್ರ ಇಲ್ಲ ಅಂದ್ರೆ ಏನು ಇಲ್ಲ. ಬಿಡುಗಡೆ ಇಲ್ಲ, ಪರೋಹ ಸಂಹಾರ ಇಲ್ಲ, ಚೊಚ್ಚಲ ಮಕ್ಕಳ ಬಿಡುಗಡೆ ಇಲ್ಲ, ಏನೂ ಇಲ್ಲ. ಕುರಿ ಒಂದಿಂದ ಇದ್ರೆ ಕರೆಕ್ಟ್ ಅಲ್ವಾ?
ಕುರಿಮೆ ಅಂದ್ರೆ ಕ್ರಿಸ್ತನು ಕರೆಕ್ಟ್. ಕುರಿಮರಿನ ಸಾಯಿಸೋದು ವಧಿಸುವುದು ಶಿಲುಬೆಯಲ್ಲಾಕುವುದು ಅಲ್ವಾ? ಕುರಿಮರಿಯ ಸಂಹಾರ ಯೇಸು ಕ್ರಿಸ್ತನ ಶಿಲುಬೆಯಲ್ಲಿ ಹಾಕುವುದಂದ್ರೆ ಯೇಸು ಕ್ರಿಸ್ತನ ಮರಣವನ್ನ ರಿಪ್ರೆಸೆಂಟ್, ರಕ್ತವನ್ನ ಚುಮುಕಿಸುವುದು. ಚುಮುಕಿಸ್ತಾರೆ ಪಾಪ ಕ್ಷಮೆಗಾಗಿ. ರಕ್ತವನ್ನ ಚುಮುಕಿಸ್ತಾರೆ. ನಮ್ಗೇನ್ ಲೆಸನ್? ರಕ್ತವನ್ನ ಚುಮುಕಿಸ್ತಾ ಇದಾರೆ ಅಂದ್ರೆ ಬಾಗಿಲಲ್ಲಿ ರಕ್ತವನ್ನ, ಅದೇನಪ್ಪ ನಮ್ಗೆ ಗೊತ್ತು? ರಕ್ತಧಾರಿ ಇಲ್ಲದೆ ಪಾಪ ಕ್ಷಮಾಪಣೆ ಇಲ್ಲ. ಇಲ್ಲ ಕರೆಕ್ಟ್. ಅದು ಜೀವ, ಅದರ ಅದರ ಸಮಾರಕ ದೂತ ರಕ್ತ ನೋಡಿದ್ರೆ ಹೋಗ್ತಾನೆ, ಇಲ್ಲೊಂದ್ ಬಲಿ ಆಗೈತಿ ಅಂತ. ಕರೆಕ್ಟ್. ನಮ್ಗೇನು ಛಾಯೆ ಅಂದ್ರೆ ಪ್ರತಿ ಛಾಯೆ ಏನಿದೆ ನಿಜ ಸ್ವರೂಪದಲ್ಲಿ ಏನ ಅಪ್ಲೈ ಆಗುತ್ತೆ? ರಕ್ತವನ್ನ ಚುಮುಕಿಸ್ತಾರಲ್ಲ ಅಲ್ಲಿ ಆ ರಕ್ತ, ರಕ್ತ ಪ್ರೋಕ್ಷಣ ಮಾಡುವುದು, ಅದು ಏನು ಸಿಂಬಾಲಿಕ್ ಅಂದ್ರೆ ನಿಜ ಸ್ವರೂಪದಲ್ಲಿ ಏನ ಏನು ಅನ್ವಯ ಆಗುತ್ತೆ ಅದು? ರಕ್ತವನ್ನ ಚುಮುಕಿಸು ಕ್ರಿಸ್ತನ ರಕ್ತದಲ್ಲಿ ನಾವು ಇರುವಂತ ನಂಬಿಕೆನ ರಿಪ್ರೆಸೆಂಟ್ ಮಾಡುತ್ತೆ ಅಲ್ವಾ? ಸೊ ನಂಬಿಕೆ ಮಾತ್ರ ಇಲ್ದಿದ್ರೆ ಯಾರು ರಕ್ತ ಬಳಿಕ ಆಗ್ತಿದ್ರಾ? ಇನ್ನು ಕೆಲವರು ಅನ್ಯ ಜನಗಳು ಕೂಡ ಏನ್ ಮಾಡಿದ್ರೆ ಐಗುತ್ತರು ಕೂಡ ಕೆಲಸ ಮಾಡಿದ್ರೆ ಯಾರೆಲ್ಲ ಮಾಡಿದ್ರೆ ಅವ್ರಿಗೆಲ್ಲ ಬಿಡುಗಡೆ ಇತ್ತು. ಅಂದ್ರೆ ಚಿಮುಕಿಸೋದು ಅಂದ್ರೆ ಹೌದಪ್ಪ ದೇವರಲ್ಲಿ ಕೆಲಸ ಮಾಡಿದ್ರೆ ನಮ್ಗೆ ಬಿಡುಗಡೆ ಇದೆ, ಕ್ರಿಸ್ತನ ನಂಬಿದ್ರೆ ಮಾತ್ರ ರಕ್ಷಣೆ ಅನ್ನುವಂತ ನಂಬಿಕೆ. ಆ ಬಾಗಿಲು ಏನನ್ನ ಸೂಚಿಸುತ್ತೆ? ಹೃದಯ ಎಂಬ ಬಾಗಿಲು. ವೆರಿ ಗುಡ್. ಹೃದಯವನ ಅಲ್ವಾ ಸಿಂಬಲಿಕ್, ನಮ್ಮ ಹೃದಯ, ನಮ್ಮ ನಮ್ಮ ಎಂಟ್ರೆನ್ಸ್ ಎಲ್ಲಿದೆ? ಹೃದಯ ಅಲ್ವಾ. ನಾವ್ ಯಾವ್ದು ಒಳಗಡೆ ತಗೊಳ್ತೀವಿ ಯಾವ್ದು ಬಿಟ್ಕೊಂಡ್ರೆ ಮೈನ್ ಒಂದು ಡೋರ್ ಹೃದಯಕ್ಕೆ ಅದೇನಾಗಿದೆ ಕಾಂಕ್ರೀಸ್. ಓಕೆ. ಮತ್ತೆ ಹುಲಿ ಇಲ್ಲದ ರೊಟ್ಟಿ ಕಲಬೆರಿಕೆ ಇಲ್ಲದ ಶುದ್ಧವಾದ ಸತ್ಯ. ಓಕೆ. ಬೇರೆ ಏನಕ್ಕಿರ್ಬೋದು? ದೇವರಿಗಿಡಿಸಿದಂತ ಗುಣಗಳು ಅಲ್ವಾ, ದೇವರಿಗಿಡಿಸದೇ ಇರುವಂತ ಗುಣಗಳನ್ನ ಬಿಡೋದನ್ನ ತೋರಿಸ್ಕೊಡ್ತೀವಿ ಅಲ್ವಾ. ಒಂದ್ ಕಡೆ ಸತ್ಯ ಕಂಪೇರ್ ಮಾಡೋದು, ಮುಖ್ಯವಾಗಿ ಏನು ಕಂಪೇರ್ತಾರೆ ಅಲ್ಲಿ ನೀವ್ ಹೇಳದಲ್ಲ ಪಾಯಿಂಟ್, ದುರ್ಮಾರ್ಗತ್ವ ದುಷ್ಟತ್ವ ಅದೆಲ್ಲ ನಮ್ಮ ಹಳೆ ಸ್ವಭಾವ, ಹಳೆ ಸ್ವಭಾವನ ಬಿಟ್ಬಿಡೋದು, ನೂತನ ಸ್ವಭಾವದವರಾಗಿರುವುದು ತೋರಿಸ್ಕೊಡ್ತಾ ಇದ್ದ. ಓಕೆ. ಮತ್ತೆ ಇನ್ನೇನ್ ಬಳಸ್ತಾರೆ ಅಲ್ಲಿ? ಆ ಮಾಂಸವನ್ನ ಏನ್ ಮಾಡ್ತಾರೆ? ಹಸಿಯಾಗಿ ತಿಂತಾರೆ. ಏನದು? ಸತ್ಯವನ್ನ ನಾವು ಗ್ರಹಿಸ್ಕೊಳ್ಳೋದ್ರ ಅದು ತಿನ್ನೋದ್ರಿಂದ ನಮಗೆ ಜೀವ ಇರುತ್ತೆ ಅಂತ. ಯೇಸು ಕ್ರಿಸ್ತನ ರಕ್ತವನ್ನು ಮತ್ತೆ ದೇಹವನ್ನು ತಿನ್ನೋದ್ರಿಂದ ನಮಗೆ ಜೀವ ಇದೆ ಅನ್ನೋ ಒಂದು ಆಧಾರದ ಮೇಲೆ ಸತ್ಯವನ್ನ ನಾವು ಸರಿಯಾಗಿ ಅರ್ಥ ಮಾಡ್ಕೋಬೇಕು ಅಂತ. ಓಕೆ ಅಲ್ವಾ. ಸೊ ಖಂಡಿತವಾಗ್ಲು ಆ ಮಾಂಸವನ್ನ ಹಾಗೆ ತಿನ್ನೋದು ಅನ್ನೋದೇನ್ ಮಾಡುತ್ತಂದ್ರೆ ನಮ್ಮ ಪಾಪದಿಂದ ಪರಿಶುದ್ಧತೆಗೆ ನಡೆಸುವಂತ ವಿಷಯವನ್ನ ತೋರಿಸ್ಕೊಡ್ತಾ ಇದೆ. ಓಕೆ. ಸ್ಯಾಂಟಿಕ್ ಅಂದ್ರೆ ಜಸ್ಟಿಫಿಕೇಶನ್ ಇಂದ ನಾವು ಮುಂದುವರಿಯುವಂತ ವಿಷಯ. ಓಕೆ. ಇದೆಲ್ಲ ತುಂಬಾ ದೊಡ್ಡ ಪಾಯಿಂಟ್ಸ್ ಇದೆ, ನೀವು ತಗೊಂಡೋದಾಗ ತುಂಬಾ ಲೆಸನ್ಸ್. ಒಂದೇ ಒಂದ್ ಟಾಪಿಕ್ ಕೊಟ್ಟರು ತುಂಬಾ ವ್ಯವಸ್ಥೆ ಮಾಡ್ಕೋಬಹುದು. ಈ ಸೊಪ್ಪು ಏನು ತೋರಿಸುತ್ತೆ? ಈ ಸೊಪ್ಪು ಯೂಸ್ ಮಾಡಿದ್ರ 12:22 ವಚನ ಓದಿ, ಕನ್ನಡದಲ್ಲಿ ಏನ್ ಬರುತ್ತೆ ನೋಡೋಣ. ವಿಮೋಚನ ಕಾಂಡ 12:22 ವಚನ. ಬರಲನ್ನು ತೆಗೆದುಕೊಂಡು ಬಟ್ಟಲಿನಲ್ಲಿರುವ ಆ ರಕ್ತದಲ್ಲಿ ಅದ್ದಿ ಬಾಗಲಿನ ಮೇಲಣ ಪಟ್ಟಿಗೂ ಎರಡು ನಿಲುವು ಕಂಬಗಳಿಗೂ ಹಚ್ಚಬೇಕು. ಹೆಂಗ್ ಹಚ್ತಿದ್ರು? ಯಾವ್ದು ಯೂಸ್ ಮಾಡ್ತಿದ್ರು? ಇಸ್ಕೋಪ್ ಹಿಡಿದ ಬರಲನ್ನು. ಈಸೋಪ್ ಅಂತ ಬಂದಿ ಬಂದಿಲ್ವ ಅಲ್ಲಿ? ಇಸ್ಸೋಪ್ ಅಂತ ಬಂದಿ. ಇಸ್ಸೋಪ್ ಗಿಡದ ಬರಲು. ಅಲ್ವಾ. ಈಸೋಪ್ ಏನನ್ನ ಸೂಚಿಸ್ತಾ ಇದೆ? ನಮ್ಮನ್ನ ಪ್ರತಿದಿನ ಶುದ್ಧೀಕರಣ ಮಾಡುವಂತ ವಿಷಯನ ತೋರಿಸ್ತಾ ಇದೆ. ಓಕೆ. ಪ್ರತಿದಿನ ನಮ್ಮನ್ನ ಕ್ರಿಸ್ತನ ಸಮೂಹದಲ್ಲಿ ಕೃಪಾಸನದ ಮುಂದೆ ಹೋಗಿ ನಾವು ಶುದ್ಧೀಕರಣ ಮಾಡುವಂತ ಕೆಲಸವನ್ನ ತೋರಿಸ್ತಾ ಇದೆ. ಮತ್ತೆ ರಾತ್ರಿ, ರಾತ್ರಿ ಏನನ್ನ ತೋರಿಸುತ್ತೆ ಅಂದ್ರೆ ರಾತ್ರಿ ಹೊಡ್ಬೇಕು ಅಂತಿರಲ್ಲ, ಈ ರಾತ್ರಿಯಲ್ಲೇ ನಿಮ್ಗೆ ಕೆಲಸ ಮಾಡ್ಬೇಕು ಅಂತ ರಾತ್ರಿ ಏನನ್ನ ಸೂಚಿಸ್ತೇನೆ? ಕಷ್ಟಗಳು ಸಂಕಟಗಳು ಬ್ರದರ್. ರಾತ್ರಿ ಅಂದ್ರೆ ರಾತ್ರಿ
ರಾತ್ರಿ ಆ ರಾತ್ರಿ ಬರುವಂತ ರಾತ್ರಿಯಿಂದಲೇ ನಮಗೆ ಕತ್ತಲ ಕತ್ತಲಲ್ಲಿ ಬರುವಂತ ಸಂಕಟಗಳನ್ನ ಸೂಚಿಸುತ್ತೆ, ಅದನ್ನ ಬಿಟ್ಟು ಬರಬೇಕು ಅನ್ನೋದು. ಓಕೆ ಸರ್, ರಾತ್ರಿ ಅನ್ನೋದು ಒಂದ್ ರೀತಿಯಲ್ಲಿ ಸರಿಯಾದ ಪಾಯಿಂಟ್ ಬರ್ಬೇಕಾದ್ರೆ ಸುವಾರ್ತ ಯುಗವನ್ನ ಸೂಚಿಸುತ್ತೆ, ಬೆಳಕು ಅನ್ನೋದು ಸಾವಿರ ವರ್ಷ ಆಳ್ವಿಕೆಯನ್ನ ಸೂಚಿಸುತ್ತೆ ಅಲ್ವಾ. ರಾತ್ರಿ ಅನ್ನೋದು ಸುವಾರ್ತ ಯುಗದಲ್ಲಿ ನಾವೆಲ್ಲರೂ ಕತ್ತಲೆ ಅಲ್ಲಿ ಓದ್ತೀವಿ, ಒಂದು ಪೇತ್ರ ಎರಡು ಪೇತ್ರ ಒಂದನೇ ಅಧ್ಯಾಯ ಓದ್ರಿ, ವಾಕ್ಯ ತಗೊಂಡ್ರಿ ಪಾಯಿಂಟ್ ನೋಡಿ ಎಷ್ಟು ಚೆನ್ನಾಗಿದೆ. ಕತ್ತಲಲ್ಲಿ ಹೇಗಿದೆ ನಮ್ಗೆ ಒಂದು ಪೇತ್ರ ಎರಡು ಒಂದು ಇಪ್ಪತ್ತು ಓದ್ರಿ. ಸರಿ, ಎರಡು ಎರಡು ಪೇತ್ರ ಒಂದು ಇಪ್ಪತ್ತು ಓದ್ರಿ. ಅದಕ್ಕೆ ಶಾಸ್ತ್ರದಲ್ಲಿರುವ ಒಂದು ಇಪ್ಪತ್ತು ಹತ್ತೊಂಬತ್ತು ಓದ್ಬಿಡ್ರಿ, ಕರೆಕ್ಟ್ ಇರುತ್ತೆ ನೋಡಿ. ಇದಲ್ಲದೆ ಪ್ರವಾದ ವಾಕ್ಯವು ನಮಗೆ ಮತ್ತು ದೃಢವಾಗಿದೆ, ನಿಮ್ಮ ಹೃದಯದೊಳಗೆ ಬೆಳ್ಳಿಯು ಮೂಡಿ ಅರುಣೋದಯವಾಗುವ ಪರ್ಯಂತರ ಅದನ್ನು ಕತ್ತಲೆಯಾದ ಸ್ಥಳದಲ್ಲಿ ಪ್ರಕಾಶಿಸುವ ದೀಪವೆಂದೆಣಿಸಿ ಅದಕ್ಕೆ ಲಕ್ಷ್ಯ ಕೊಡುವುದೇ ಒಳ್ಳೆಯದು. ಅಲ್ವಾ, ಈ ಕತ್ತಲೆ ಅಂತ ಸ್ಥಳ ಏನಂದ್ರೆ ಈ ಸುವಾರ್ತೆ ಯುಗ ಪೂರ್ತಿ ನಮ್ಗೆ ಏನಾಗಿದೆ, ಬೆಳಕು ದೇವರ ವಾಕ್ಯ ಅಲ್ವಾ. ಈ ಕತ್ತಲೆ ಅನ್ನುವಂತ ವಿಷಯ ಅಂತ ಬಂದಾಗ ಕ್ರಿಸ್ತನ ಎರಡನೇ ಬರುವಿಕೆಗೆ ಮೊದಲು ಇರುವಂತಹ ಸನ್ನಿವೇಶ ಎಲ್ಲವೂ ಏನಾಗಿದೆ ಅಂತ ಕತ್ತಲೆ ಅಲ್ವಾ. ಈ ಲೋಕ ಕತ್ತೆಯಲ್ಲಿ ತುಂಬಿಕೊಂಡಿದೆ ಅಲ್ವಾ, ನಂಬುದು. ಹಾಗಾಗಿ ಇದು ಸುವಾರ್ತೆ ಯುಗವನ್ನ ಸೂಚಿಸ್ತದೆ. ಸುವಾರ್ತೆ ಯುಗ ಬೆಳಗ್ಗೆ ಅಷ್ಟರಲ್ಲಿ ಇವ್ರಿಗೆ ಕೆಲಸನ ಮಾಡ್ಬೇಕು. ಮತ್ತೆ ಇನ್ನೇನ್ ಮಾಡ್ತಾರಲ್ಲಿ, ಚಪ್ಪಲಿ ತಗೋ ಚಪ್ಪಲಿ ಹಾಕೊಳ್ತಾರ, ಪಾದರಕ್ಷೆ ಹಾಕೊಳ್ತಾರ, ಪಾದರಕ್ಷ ಏನು ಎಫೆಸದವರಿಗೆ ಬರುತ್ತಲ್ಲ ಆರನೇ ಅಧ್ಯಾಯದಲ್ಲಿ ಅದೇ ಪಾಯಿಂಟ್ ಏನ್ ಬರುತ್ತೆ. ಓಕೆ, ಸುವಾರ್ತೆ ಎಂಬ ಸಿದ್ಧತೆಯ ಸುವಾರ್ತೆ ಎಂಬ ಸಮಾಧಾನದ ಇದು ಸಿದ್ಧತೆ ಎಂಬ ಸಮಾಧಾನ ಸಿದ್ಧತೆ ಎಂಬ ಪಾದರ ಸುವಾರ್ಥ ಪಾದರಕ್ಷೆ ಹಾಕೊಳ್ಳಲ್ವಾ, ಅದನ್ನೇ ತೋರಿಸ್ತೀವಿ. ಅಂದ್ರೆ ಈ ಸುವಾರ್ತೆ ಈಗ ಪೂರ್ತಿ ನಾವು ಹೇಗಪ್ಪ ಇದನ್ನ ದಾಟೋದಂದ್ರೆ, ನಾವು ಈ ಸುವಾರ್ತಿನ ಸಾರ್ಕೊಂಡು ಈ ಸುವಾರ್ತೆ ಕೆಲಸ ಮಾಡ್ಕೊಂಡೇ ಇರ್ಬೇಕು, ಅದೇ ನಮ್ಮ ಕೆಲಸ ಅಲ್ವಾ. ಆಗ ಮಾತ್ರ ಈ ಕತ್ಲೇನ ಏನ್ ಮಾಡಕ್ಕಾಗುತ್ತೆ ನಮ್ ಕೈ ದಾಟಕ್ಕಾಗುತ್ತೆ. ಮತ್ತೆ ಏನ್ ಮಾಡ್ಕೊಳ್ಳಿ, ಸೊಂಟಕ್ಕೆ ನಡುಪಟ್ಟಿನ ಬೀತ್ಕೊಳ್ಳಿ, ಸತ್ಯ ಎಂಬ ನಡುಪಟ್ಟಿ ಕೈಯಲ್ಲಿ ಏನ್ ಮಾಡ್ಕೊಳ್ಳಿ, ಏನ್ ಇಟ್ಕೊಬೇಕು, ಫಸ್ಟ್ ಆಗಿರ್ಬೇಕು ನೀವು ಎಲ್ಲ. ಇದೆಲ್ಲ ನೀವು ಅರ್ಥ ಮಾಡ್ಕೊಂಡ್ರೆ ಅಲ್ವಾ ಮೇನ್ ಪಾಸ್ ಓವರೇ ಅರ್ಥ ಮಾಡ್ಕೊಂಡಿನ, ಅದಕ್ಕೆ ನೀವು ಆಂಟಿ ಟೈಪಲ್ ಫಿಷನ್ ಹೆಂಗ್ ಅರ್ಥ ಮಾಡ್ಕೊಳಕಾಗುತ್ತೆ ಅಲ್ವಾ. ಕೈಯಲ್ಲಿ ಏನ್ ಇಟ್ಕೊಂಡಿರ್ತಾರೆ, ಕೋಣನ್ ಇಟ್ಕೊಂಡ್ ತಿನ್ಬೇಕಲ್ವಾ. ಅಂದ್ರೆ ನೋಡ್ರಿ, ಇದೆಲ್ಲ ಸುಮ್ನೆ ಅಲ್ಲ. ನಾವ್ ಹಂಗೆ ಈಸಿಯಾಗಿ ದಾಟೋಂಗಿಲ್ಲ, ಅವ್ರು ದಾಟೋಗ್ಬಿಟ್ರು ಬಿಡ್ರಿ. ನಾವು ನಿಂತು ನಿಧಾನವಾಗಿ ಸ್ಟಡಿ ಮಾಡಿ ಒಂದ್ ಪಾಯಿಂಟ್ ಆಗಿ ನಾವು ತಗೋಬೇಕು. ಇದೆಲ್ಲ ದೇವ್ರು ನಮ್ಗೋಸ್ಕರ ಕೊಟ್ಟಿರೋದು. ಯಾರು ಅಂತಾರೆ ಇವತ್ತು, ಇವತ್ತು ಲೋಕದವರು ಅರ್ಥ ಮಾಡ್ಕೊಳ್ತಾ ಇಲ್ಲ, ಬಾಬಿಲೋನ್ ಒಳಗಿರೋರು ಅರ್ಥ ಮಾಡ್ಕೊಳ್ತಿಲ್ಲ. ಯಾರು ಅರ್ಥ ಮಾಡ್ಕೊಬೇಕಾಗಿರೋದು, ನಾವೇ ಅಲ್ವಾ. ಆ ಕಹಿಯಾದ ಸೊಪ್ಪು ಇತ್ತಲ್ಲ, ಅದೇನ್ ತೋರಿಸುತ್ತೆ, ಅದು ಕಷ್ಟ. ಗುಡ್, ಅಂದ್ರೆ ಈ ಕ್ರಿಸ್ತನ ದಾರಿಯಲ್ಲಿ ನಮ್ಗೇನಿದೆ, ನಮ್ಗೆ ತುಂಬಾ ಎಲ್ಲಾನು ಸುಲಭವಾಗಿದೆಯಾ, ಕಷ್ಟ ಇದೆಯಾ, ನಾನಾ ತರದ ಕಷ್ಟಗಳಿದೆಯಾ, ಎಷ್ಟೊಂದು ಕಷ್ಟನ ಫೇಸ್ ಮಾಡ್ಬೇಕು ನೋಡಿ. ಮಾಡ್ಬೇಕಾರೆ ಇದೇ ರೀತಿ ಈ ಕಷ್ಟವನ್ನ ಕಂಪೇರ್ ಮಾಡಿದಾಗ, ಐಗುಪ್ತದಲ್ಲಿ ಇರುವಂತ ಕಷ್ಟವನ್ನ ಕಂಪೇರ್ ಮಾಡಿದಾಗ ಹೇಗಿತ್ತು ಜನರಿಗೆ, ಐಗುಪ್ತದಲ್ಲಿ ಅವ್ರನ್ನ ಬಿಟ್ಟಿ ಕೆಲಸ ಮಾಡಿಸ್ಕೊಂಡು ಎಷ್ಟು ಕಷ್ಟ ಪಡಿಸ್ತಾ ಇದ್ರು ಅಲ್ವಾ. ಅಂದ್ರೆ ಏನಪ್ಪ, ಈ ಲೋಕದಲ್ಲಿ ಇರುವಂತ ಪಾಪದ ಕೃತ್ಯಗಳಿಗಿಂತ ಕ್ರಿಸ್ತನ ಜೊತೆಗಿರುವಂತ ಸಂಕಟಗಳನ್ನ ಅನುಭವಿಸಿ ಸಂತೋಷ ಪಡುವರಾಗಿರ್ಬೇಕು. ಐಗುಪ್ತದಲ್ಲಿ ನಾವು ಬಾಳೋದಕ್ಕಿಂತ ಈ ಒಂದು ಸ್ವಾರ್ಥ ಅಂದ್ರೆ ಈ ಒಂದು ದೇವ್ರ ಏನ್ ನಡೆಸ್ತಾರ ಅದಕ್ಕೂ ನಮ್ಮ ಮುಸ್ಕೊಂಡು ನಡೆಯುವಂತ ಖುಷಿಯಲ್ಲಿ ಇರ್ಬೇಕು. ಅದನ್ನೇ ಇದು ಮಾಡ್ತಾ ಇದ್ರೆ ಆ ಬಿಟ್ಟರ ಕಹಿಯಾದ ಒಂದು ಪಲಿ ಏನ ತೋರಿಸ್ತಂದ್ರೆ ಸತ್ಯದ ದಾರಿಯಲ್ಲಿ ನಮಗಿರುವಂತ ಕಷ್ಟಗಳು, ಇದೆಲ್ಲ ಮುಖ್ಯವಾದ ಪಾಯಿಂಟ್ ಅಲ್ವಾ. ಸೊ ಇಷ್ಟನ್ನೆಲ್ಲ ನೀವು ಅರ್ಥ ಮಾಡ್ಕೊಂಡ್ರೆ ನಮ್ಗೇನಾಗುತ್ತೆ ನೋಡಿ, ಈಗ ಚೊಚ್ಚಲ ಮಕ್ಕಳ ಸಂಹಾರ, ಚೊಚ್ಚಲ ಮಕ್ಕಳು ಅನ್ನೋದು ಯಾರನ್ನ ತೋರಿಸೋದಂದ್ರೆ ಸಭೆನ ತೋರಿಸುತ್ತೆ. ಇದೆಲ್ಲ ನಿಮ್ಗೆ ಗೊತ್ತಿರ್ಬೇಕಂತ ವಿಷಯ. ಸೇಂಟೆ ಈ ಹನ್ನೆರಡನೇ ಅಧ್ಯಾಯದಲ್ಲೇ ನಾವು ಇದೆಲ್ಲ ನೋಡ್ತಾ ಇದೀವಿ. ಈ ಹನ್ನೆರಡನೇ ಅಧ್ಯಾಯದಲ್ಲಿ ಇರುವಂತ ಎಲ್ಲ ವಿಷಯ ನಮ್ಗೆ ಅರ್ಥವಾದಾಗ ಕ್ಲಿಯರ್ ಪಿಕ್ಚರ್ ನಮ್ಗೇನಾಗುತ್ತೆ, ಅರ್ಥವಾಗುತ್ತೆ. ಓಕೆ, ಇದೇ ಪಾಸ್ ಅವರು ಇಡೀ ಲೋಕಕ್ಕೆ ಅನ್ವಯವಾಗುತ್ತೆ. ಹೇಗೆ ಚೊಚ್ಚಲ ಮಕ್ಕಳು ಬಿಡುಗಡೆ ಆಗ್ತಾರೋ, ಕೊನೆಗೆ ದೇವ್ರೇನ್ ಮಾಡ್ತಾರೆ ಆ ಒಂದು ಕೆಂಪು ಸಮುದ್ರದಲ್ಲಿ ದೇವ್ರೇನ್ ಮಾಡ್ತಾರೆ, ಐಗುಪ್ತನ ಸರ್ವ ಸಂಹಾರ ಮಾಡಿರ್ತಾರೆ. ಅಂದ್ರೆ ಕೆಂಪು ಸಮುದ್ರ ಏನನ್ನ ಸೂಚಿಸಂದ್ರೆ ಸೆಕೆಂಡ್ ಡೆತ್ ಅಲ್ಲಿ ಅವ್ರನ್ನ ಸಂಪೂರ್ಣ ನಾಶ ಮಾಡ್ತಾರೆ. ಇವತ್ತು ನೋಡುವಂತ ಐಗುಪ್ತನ ನೀವು ಯಾವತ್ತು ನೋಡಲ್ಲ ಅಂದ್ರೆ ಏನರ್ಥ, ಸೈತಾನ ಅಂತ ಸೇನೆ ಯಾವಾಗ್ಲೂ ಇರಲ್ಲ ಅಂತ. ಅದಕ್ಕೆ ಮೊದಲು ಚೊಚ್ಚಲ ಮಕ್ಕಳು ಬಿಡುಗಡೆ ಆಗ್ಬೇಕು, ಆಮೇಲೆ ಇಸ್ರೇಲ್ ಜನರು ಬಿಡುಗಡೆ ಆಗ್ತಾರೆ. ಸೊ ಇದೆಲ್ಲ ಟೈಪ್ ಅನ್ ಟೈಪ್ ಇರುವಂತ ವಿಷಯ. ಹಾಗಾಗಿ ಅದನ್ನ
ನೀವು ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಳ್ಳಿ. ಯಾಕಂದ್ರೆ ಪಾಸ್ವರ್ಡ್ಗೆ ನಮ್ಗೆ ಮೇನ್ ಟಾಪಿಕ್ ಇರೋದು ಇದು. ಇದ್ರಲ್ಲಿ ನೀವು ಇರುವಂತ ವಿಷಯ ಎಷ್ಟು ಮಟ್ಟಿಗೆ ಅರ್ಥ ಮಾಡ್ಕೊಂತೀರೋ ನಿಜದಲ್ಲ ಅರ್ಥವಾಗುತ್ತೆ. ಓಕೆ, ಈಗ ಫೈನಲ್ ವಿಷಯಕ್ಕೆ ಬಂದ್ಬಿಡೋಣ. ಏನಪ್ಪಾ ಅಂದ್ರೆ ದೇವರು ಇಡೀ ಲೋಕವನ್ನ ಹೇಗೆ ಬಿಡುಗಡೆ ಮಾಡುವಂತ ವಿಷಯವನ್ನ ಇಟ್ಟಿದ್ದಾರೆ. ಸೇಮ್ ಇಲ್ಲಿ ಏನ್ ಇಟ್ಟಿದಾರೋ ಅದೇ ರೀತಿಯಾಗಿ ಮೊದಲು ಸಭೆನ ಬಿಡುಗಡೆ ಮಾಡ್ತಾರೆ, ಹೇಗೆ ಚೊಚ್ಚಲ ಮಕ್ಕಳ ಬಿಡುಗಡೆ ಮಾಡ್ತಾರೋ ಹಾಗೆ ಮೊದಲು ಸಭೆನ ಬಿಡುಗಡೆ ಮಾಡ್ತಾರೆ, ಹೇಗೆ ನಂತರ ಇಸ್ರೇಲ್ ಜನರ ಬಿಡುಗಡೆ ಮಾಡ್ತಾರೋ ಹಾಗೆ ಲೋಕವನ್ನ ಬಿಡುಗಡೆ ಮಾಡ್ತಾರೆ ಅಲ್ವಾ. ಈ ಪ್ಲಾನ್ ಸಭೆಗೆ ಮತ್ತೆ ಲೋಕವನ್ನ ಬಿಡುಗಡೆ ಮಾಡುವಂತ ಒಂದು ವಿಷಯಕ್ಕೆ ದೇವರು ಇಟ್ಟಿರುವಂತ ವಿಷಯ. ಅದರಿಂದ ಇವತ್ತು ದೇವ್ರ ಮಕ್ಳು ನಮ್ಗೆ ಒಂದು ಅವಕಾಶ ಏನಪ್ಪಾ ಸಿಕ್ಕಿದೆ ಅಂದ್ರೆ, ನಾವು ಈ ಕತ್ತಲೆಯ ಸ್ಥಳದಲ್ಲಿ ಆ ಒಂದು ಹುಲಿಲದ ರೊಟ್ಟಿನ ಮಾಂಸವನ್ನ ತಿನ್ನುವಂತ ಒಂದ್ ಅಂದ್ರೆ ಬ್ರದರ್ ಸಿಂಬಾಲಿಕ್ ಎಲ್ಲ ಹೇಳಿದ್ರಲ್ಲ, ಏನ್ ಹೇಳಿದ್ರು ಯೇಸು ಕ್ರಿಸ್ತ ನಮ್ಗೆ ಏನ್ ಮಾಡಿದ್ರು ಅದನ್ನ ಚೇಂಜ್ ಮಾಡಿದ್ರು. ಏನಂತ ಚೇಂಜ್ ಮಾಡಿದಾರೆ, ಯೇಸು ಕ್ರಿಸ್ತನು ನಿಜವಾದ ಪಾಸ್ವರ್ಡ್ ಆಗಿ. ಓಕೆನಾ, ಅದ್ರಿಂದ ಬನ್ರಿ ಕೆಲವೊಂದು ವಿಷಯಗಳು ನೋಡ್ಬೇಕಾದ್ರೆ ಇದೆಲ್ಲ ತುಂಬಾ ಇಂಪಾರ್ಟೆಂಟ್. ನಮ್ಗೇನಂದ್ರೆ ಸಹೋದರರು ಸಹೋದರಿಯರು, ಈಗ ನಾವು ಮೇಲ್ನೋಟಕ್ಕೆ ನಾವು ಮಾತಾಡ್ಕೊಂಡು ಹೋದ್ರೆ ಹಾಗೆ ತುಂಬಾ ಸ್ಮೂತ್ ಮಾಡ್ಕೊಂಡು ಮಾತಾಡ್ಕೊಂಡು ಹೋದ್ರೆ ಕ್ಲಿಯರ್ ಆಗಿ ಕೇಳ್ಕೊಂಡ್ ಬರ್ತಾ ಇರ್ತೀರ. ಯಾಕೆ ಅಂತ ಕೇಳಿದ್ರೆ ನೋಡ್ರಿ, ಐಗುಪ್ತದಲ್ಲಿ ಪರೋಹನ್ ಏನ್ ಕೆಲಸ ಮಾಡಿದ್ರು ಅಂದ್ರೆ, ಅವ್ರಿಗೆ ಒಂದ್ ಕೆಲಸ ಮಾಡಿದ್ರು ಗೊತ್ತಾ ನಿಮ್ಗೆ ಏನಂದ್ರೆ, ಟೈಮ್ ಅಂತೂ ಕೊಡ್ಲಿಲ್ಲ ಅವ್ರಿಗೆ. ನಿಮ್ಗೆ ಕೆಲ್ಸ ಕಡಿಮೆ ಆಯ್ತು ಅದಕ್ಕೆ ನೀವು ಏನ್ ಮಾಡ್ತೀರಾ, ದೇವ್ರಿಗೆ ಆರಾಧನೆ ಮಾಡ್ಬೇಕಂತ ಪ್ಲಾನ್ ಮಾಡ್ತಾ ಇದೀರಾ, ನಿಮ್ ಟೈಮೇ ಕೊಡಲ್ಲ ನಾನು. ನೀವೇನ್ ಮಾಡ್ರಿ, ಫುಲ್ ಕೆಲಸ ಮಾಡ್ರಿ, ಮೊದ್ಲಿಗಿಂತ ಜಾಸ್ತಿ ಮಾಡ್ರಿ. ನಿಮ್ಗೆ ನಾನು ಇದು ಕೊಡಲ್ಲ, ನಾನು ಹುಲ್ಲು ಅಲ್ಲ ಇದೆಲ್ಲ ಕೊಡ್ತಾ ಇದ್ರಲ್ಲ ಅದೆಲ್ಲ ಕೊಡ್ಲ ನಾನು ಅಲ್ವಾ, ಕೊಡಲ್ಲ. ನೀವೇನ್ ಮಾಡ್ರಿ, ಕೆಲಸ ಮಾಡ್ರಿ. ಹುಲ್ಲನ್ನ ಏನ್ ತಗೊಳ್ತಾ ಇದ್ರು, ಇಸ್ರೇಲ್ ಜನರಿಗೆ ಹುಲ್ಲು ಕೊಡ್ತಿದ್ರ? ವಾಕ್ಯ ಇದೆಯಾ ಇಲ್ಲ? ಹುಲ್ಲು ಅವ್ರ ತಗೊಂಡ್ ಬರ್ಬೇಕಿತ್ತು. ಫಸ್ಟ್ ಕೊಡ್ತಿದ್ರು, ಆಮೇಲಿಂದ ಅವರೇ ತಗೊಂಡ್ ತಗೊಂಡ್ ಬಂದು ಹುಡುಕೊಂಡ್ ಬಂದು. ಏನಕ್ಕೆ ಹುಲ್ಲು ಏನಕ್ಕೆ ಬೇಕಾಯ್ತು? ಇಟ್ಟಂಗಿಗಿರಿ, ಎಲ್ಲಿದೆ ಇಟ್ಟಿಗೆ ಹಾಕ್ಬೇಕಂತ ಹುಲ್ಲು? ಇಟ್ಟಿಗೆ ಹಾಕ್ಬೇಕಂತ ಹುಲ್ಲು ಎಲ್ಲಿದೆ? ಅಲ್ಲೇ ಹುಡುಕಿ ಹುಡುಕಿ ತರ್ಬೇಕ್ರಿ. ಹುಲ್ಲು ಇಟ್ಟಿಗೆ ಆಗಲ್ಲ, ಅವ್ರ ದನ ಕುರಿಗಳಿಗೆ ಇಟ್ಟು ಹುಲ್ಲು ಬೇಕು. ಅದಿದ್ರನೆ ಅವ್ರಿಗೆ ಹಾಲು ಚರ್ಮ ಈ ಪಸ್ತ ಕುರಿನೆಲ್ಲ ಎಲ್ಲಿ ಕೊಯ್ತಿದ್ರು? ಹೇಗಿರ್ತಿದ್ರು ಕೊಟ್ರೆ ಅವ್ರಿಗೇನು? ಅವ್ರ ದನ ಕುರಿಗಳಿಗೆ ಬೇಕಲ್ಲ ಮೇವು, ಅದ್ರಲ್ಲೇ ಅವ್ರ ಲೈಫ್ ನಡೀತಾ ಇತ್ತು ಅಲ್ವಾ? ಸಾಗಕ್ ನೋಡ್ಬೇಕಾದ್ರೆ ಅವ್ರಿಗೆ ಕೊಡ್ತಾ ಇರ್ಲಿಲ್ಲ. ಇದೆಲ್ಲ ನೋಡ್ಬೇಕಾದ್ರೆ ಇದೆಲ್ಲ ಒಂದು ವಿಷಯ. ಇದೆಲ್ಲ ತುಂಬಾ ಡೀಪ್ ಆಗಿ ನಾವು ಗಮನಿಸ್ಬೇಕಾದ್ರೆ ಈ ಪಾಯಿಂಟ್ ನಮ್ಗೆ ಏನಕ್ಕಪ್ಪ ಈ ಪಾಯಿಂಟ್ ಹೇಳ್ತಾ ಇದ್ದ ಅಂದ್ರೆ, ಇವತ್ತು ಪರವನ್ ಏನ್ ಮಾಡ್ದ ಅಂದ್ರೆ, ನಿಮ್ ಟೈಮ್ನೆಲ್ಲ ನಾನು ಕೊಡಲ್ಲ ನಿಮ್ಗೆ ಅಲ್ವಾ? ನಮ್ದು ಇವತ್ತು ಹಂಗೆ ಕರೆಕ್ಟಾ? ನೋ ಟೈಮ್. ಒಂದ್ ಸಬ್ಜೆಕ್ಟ್ ರೆಡಿ ಮಾಡಿ ಅಂದ್ರೆ, ಬ್ರದರ್ ನೋ ಟೈಮ್, ನನಗೆ ಸಮಯ ಇಲ್ಲ, ಫುಲ್ ಬಿಸಿ ಬ್ರದರ್, ನಾನು ಓ ಟಿ ಡ್ಯೂಟಿ ಹೆವಿ ಡ್ಯೂಟಿ ಎಲ್ಲ ಮಾಡ್ಕೊಳ್ತಾ ಇದೀನಿ. ಎಸ್, ಫುಲ್ ಬಿಸಿ ಬ್ರದರ್ ಅಲ್ವಾ? ದೇವರು ವಿಶ್ರಾಂತಿ ಕೊಟ್ರು ಇಸ್ರೇಲ್ ಜನಕ್ಕೆ, ವಾರದಲ್ಲಿ ಒಂದು ದಿನ ವಿಶ್ರಾಂತಿ ತಗೊಳ್ಳಿ ಅಂತ. ಅದು ಇಲ್ಲದೆ ಸಾಲಲ್ಲ ಅನ್ಬಿಟ್ಟು ಏನ್ ಮಾಡಿದ್ರು, ಪಂಚಶತಮ ದಿನ ಕೊಟ್ರು, ಅದು ಸಾಲಿಲ್ಲ ಅನ್ಬಿಟ್ಟು ಏನ್ ಮಾಡಿದ್ರು, ಏಳನೇ ವರ್ಷ ಕಂಪ್ಯೂಟರ್ ಎಷ್ಟು ತಗೊಳ್ಳಿ ಅಂದ್ರು, ಎಷ್ಟು ಹಬ್ಬಗಳು ಕೊಟ್ರು. ದೇವರ ಸನ್ನಿಧಿಗೆ ಬರ್ಬೇಕಂತ ದೇವರಿಗೆಲ್ಲ ಪ್ಲಾನ್ ಮಾಡಿದ್ದೆ ಅವ್ರಿಗೆ. ಇವತ್ತ ನಾವು ಸತ್ತಿಗೆ ಬಂದ್ಬಿಟ್ಟು ನಮ್ಮನ್ನೇ ಕಾನ್ಸಂಟ್ರೇಟ್ ಮಾಡಿ, ನೋ ಟೈಮ್ ಬ್ರದರ್, ಸಬ್ಜೆಕ್ಟಾ ನೋ ಟೈಮ್ ಬ್ರದರ್, ರೆಡಿ ಮಾಡಕ್ ಆಗ್ತಾ ಇಲ್ಲ ಬ್ರದರ್, ಫುಲ್ ಬಿಸಿ ಆಗ್ಬಿಟ್ಟಿದೀನಿ. ಹೀಗೆ ಇವತ್ತಿರುವಂತ ಪರೋಹ ಯಾರು? ಯಾರಿದ್ರ ಪರೋಹ? ಅವನೇನ್ ಮಾಡ್ತಾನ ಗೊತ್ತಾ? ಏನು ಮಾಡ್ತಲ್ಲ, ನಮ್ಗೆ ನಮ್ಮನ್ನ ಶೋಧನೆ ಮಾಡಲ್ಲ, ಏನು ಮಾಡಲ್ಲ. ಏನ್ ಮಾಡ್ತಾನೆ ಅಂದ್ರೆ, ನಮ್ಮನ್ನ ಫುಲ್ ಬಿಸಿ ಮಾಡ್ಬಿಡ್ತಾನೆ. ಫುಲ್ ಬಿಸಿ ಆಗ್ಬಿಡಪ್ಪ ನೀನು, ಫುಲ್ ಟೈಮ್ ಕೆಲಸ ಮಾಡೋ ಸಾಕು, ಅಷ್ಟೇ ಸಾಕು, ಅಷ್ಟೇ ಮಾಡೋ ಸಾಕು. ನೀನು ನಿನ್ ಕಾಲಿಂಗಲ್ಲಿ ಎಲೆಕ್ಷನ್ ಅಂದ್ರೆ ನಿನ್ನ ಕಾರ್ಯನ ನೀನ್ ಮಿಸ್ ಮಾಡ್ಕೊಳ್ತೀಯ. ನೀನ್ ಫುಲ್ ಟೈಮ್ ಬಿಸಿ ಆಗ್ಬಿಟ್ರೆ ಲೋಕದ ವ್ಯವಹಾರದಲ್ಲಿ ನೀನ್ ಎಲ್ಲಿ ಓದ್ತೀಯ, ಎಲ್ಲಿ ಸ್ಟಡಿ ಮಾಡ್ತೀಯ, ಎಲ್ಲಿ ನಿನ್ ಗುಣಲಕ್ಷಣ ಬೆಳೆಸ್ತೀಯ? ಆಗಲ್ಲ, ಕೊನೆಗೆ ನಿನ್ ಕರೆ ಹೋಯ್ತು. ಏ ಮಾಡೋದು ಸಹಿತ ಟೈಮ್ ನಾ ತಗೊಳ್ಳಿ, ದೇವರಿಗೋಸ್ಕರ ಟೈಮ್ ತಗೊಳ್ಳಿ. ಕೆಲಸ ಮಾಡ್ತೀರಾ ಮಾಡಿ, ಏನ್ ಕೆಲಸ ಬೇಕ್ರ ಮಾಡಿ. ಎಂತ ಕೆಲಸ ಅಂದ್ರೆ, ನಾನ್ ಮಾಡುವಂತ ಕೆಲಸದಲ್ಲಿ ನನಗೆ ದೇವ್ರಿಗಂತ ಸಮಯ ಇದೆಯಾ, ಆ ಕೆಲಸ ಚೂಸ್ ಮಾಡಿ. ಒಂದ್ ಅವರ್ ಸಿಗ್ತಾ ಇದೆಯಾ ಮಾಡೋಣ, ಕಷ್ಟಪಡೋಣ. ಬೆಳಿಗ್ಗೆ ಅಂತ ಸಾಯಂಕಾಲದವರೆಗೆ ಕಷ್ಟಪಡೋಣಪ್ಪ, ಸಾಯಂಕಾಲ ಮೇಲೆ ನನ್ ಕೆಲಸ ಬೇಡ, ನಿಮ್ಗೆ ದೇವ್ರ ಸನ್ನಿಧಿಗೆ ಹೋಗ್ಬೇಕು ಅಲ್ವಾ? ಕೆಲಸ ಮಾಡ್ತೀನಿ ಭಾನುವಾರ, ನನ್ ಕೆಲಸ ಬೇಡ, ದೇವ್ರ ಸನ್ನಿಧಿಗೆ ಹೋಗ್ಬೇಕು. ಮಾಡ್ರಿ ಆತರ ಪ್ಲಾನ್ ಮಾಡ್ತೀನಿ. ಕಷ್ಟಗಳಿರುತ್ತೆ, ಏನ್ ಮಾಡ್ತೀರಾ, ಇರುತ್ತೆ ಇರುತ್ತೆ. ಆದ್ರೆ ದೇವ್ರ ಕೈ ಬಿಡಲ್ಲ, ದೇವ್ರ ಎಲ್ಲಾದ್ರೂ ಬನ್ನಿ, ದೇವ್ರ ಎಲ್ಲಾದ್ರೂ ಸಹಾಯ ಮಾಡ್ತೀನಿ. ದೇವ್ರಿಗೋಸ್ಕರ ಗುಣಗಳನ್ನ ಬೆಳೆಸ್ಕೊಳ್ಳಿ, ಟೈಮ್ ನ ತಗೊಂಡ್ ಬನ್ನಿ. ಜೂಮ್ ಕ್ಲಾಸ್ ಎಲ್ಲ ಇಟ್ಟಿರೋದು ಅಲ್ವಾ? ಆಮೇಲೆ ನಾನ್ ಮಾತಾಡ್ತಿದ್ರೆ ಕೆಲವು ಸಹೋದರಾಗಿ ನನ್ ಮೇಲೆ ಕಂಪ್ಲೇಂಟ್ಸ್ ಎಲ್ಲ ಬಂದ್ರೆ, ಬ್ರದರ್ ಹಿಂದೆ ಇಲ್ದೇನೋ ಮಾತಾಡ್ತಾರೆ, ನಾನ್ ಮಾತಾಡೋಕೆ ಎದ್ರ್ಕೊಳ್ತೀನಿ. ಯಾಕೆ ಅಂದ್ರೆ ಜೂಮ್ ಕ್ಲಾಸ್ ನಿಮ್ಗೆ ಇಟ್ಟಿರೋದು ಸಹೋದರ ಸಹೋದರಿಯರ, ಅವತ್ತೆಲ್ಲ ಸಹೋದರ ಬಸ್ಗಳು ಇಟ್ಕೊಂಡು 40-50 ಕಿಲೋಮೀಟರ್ ಹೋಗಿ ಸತ್ಯನ ಕೇಳ್ಕೊಂಡ್ ಬಂದಿದ್ದಕ್ಕೆ
ಇವತ್ತು ಅಂತ ಸಹೋದರ ಮೂಲಕ ನಿಮ್ಗೆ ಸತ್ಯ ಸಿಗ್ತಾರದು ಗೊತ್ತಾ ನಿಮ್ಗೆ. ಅವ್ರಿಗೆಲ್ಲ ಯಾರು ಜೂಮ್ ಕ್ಲಾಸ್ ತಗೊಂಡಿಲ್ಲ, ಇದ್ದಿದ್ ಕಡೆ ಸತ್ಯ ಬರ್ಲಿಲ್ಲ ಅವ್ರಿಗೆ, ಓಡಿ ಬಸ್ ಟ್ರೈನ್ ಹಿಡಿದು ಕಲ್ತಿದ್ದಾರೆ ಸತ್ಯವನ್ನ. ಅದಕ್ಕೆ ಅವ್ರು ಗೊತ್ತಿರೋ ಸತ್ಯನ ನಿಮ್ಗೆ ಇವತ್ತು ಈ ಟೆಕ್ನಾಲಜಿ ಕೇಳ್ಕೊಡ್ತಾ ಇದೆ. ದಯವಿಟ್ಟು ಸಿಕ್ಕಿರೋಂತ ಈ ಜೂಮ್ ಕ್ಲಾಸ್ ಅಲ್ಲೂ ಬರೋಕೆ ನೀವೇನ ಕಷ್ಟ ಪಟ್ಬಿಟ್ರೆ ದೇವ್ರು ಖಂಡಿತವಾಗ್ಲು ಏನ್ ಮಾಡಲ್ಲ, ಊಟನ ನಮ್ ತಟ್ಟೆಯಲ್ಲಿ ಹಾಕಿ ಇಟ್ಬಿಟ್ಟಿದಾರೆ, ಇಲ್ಲ ನನ್ಗೆ ಏನು ಕೈಯಲ್ಲಿ ತಗೊಂಡು ಇಡಕ್ ಆಗ್ತಿಲ್ಲ ಅಂದ್ರೆ ಸ್ಪೂನ್ ಕೊಟ್ಟಿದ್ದಾರೆ ಬಾಯಲ್ಲಿ ಇಡ್ತಾರೆ, ನುಂಗಕ್ ಆಗ್ತಿಲ್ಲ ಅಂದ್ರೆ ನಾನು ಏನ್ ಮಾಡಕ್ಕಾಗಲ್ಲ. ಅದರಿಂದ ದಯವಿಟ್ಟು ಸೀರಿಯಸ್ನೆಸ್ ಆಗಿರ್ರಿ, ದೇವ್ರ ವಿಷಯನ ನೆಗ್ಲೆಕ್ಟ್ ಮಾಡ್ಬೇಡ್ರಿ. ನೀವ್ ಎಷ್ಟು ನೆಗ್ಲೆಕ್ಟ್ ಮಾಡ್ತಿರೋ, ಇಲ್ಲಿ ಯಾರೇ ಬ್ರದರ್ ಬಂದ್ ನೋಡ್ರಿ ಜೂಮ್ ಅಲ್ಲಿ ಹಾಕಿದ್ದೆ, ಮೊದ್ಲೆಲ್ಲ ಬರ್ತಾ ಇದ್ರು ಹದಿನೈದು ಜನ ಬರ್ತಾ ಇದ್ರು, ಹೆಸರು ಹಾಕ್ಬಿಟ್ರೆ ಕೆಲವೊಂದ್ ಟೈಮಲ್ಲಿ ಹಸಿರಲ್ಲ ಅದಕ್ಕೆ ಸಸ್ಪೆನ್ಸ್ ಆಗಿರೋದು, ಏನ್ ಜನ ಯಾತ್ರ ಇರ್ತಾರೆ, ಓ ಈ ಬ್ರದರ ಆ ಬ್ರದರ, ಯಾರ್ ಮಾತಾಡ್ತಾರ ಅನ್ನೋದು ಮುಖ್ಯ ಅಲ್ಲ, ಏನ್ ಮಾತಾಡ್ತಾರ ಅನ್ನೋದು ಮುಖ್ಯ, ದೇವ್ರ ವಾಕ್ಯಕ್ಕೆ ಕಿವಿ ಕೊಡ್ರಿ. ಈ ಬ್ರದರ ಬೇಡ ಆ ಬ್ರದರ ಬೇಡ ಅನ್ನೋದಲ್ಲ, ಅವ್ರು ಏನ್ ಮಾತಾಡ್ತಾರೆ ಅದನ್ನ ನಂಬೇಕು. ಆ ರೀತಿ ಭಾವನೆಗಳನ್ನ ಬೆಳೆಸ್ಕೊಂಡ್ಬಿಟ್ರೆ ಖಂಡಿತವಾಗ್ಲು ಬಾಬಿಲೋನ್ ಒಂಥರ ಆಗ್ಬಿಡುತ್ತೆ ಅಲ್ವಾ, ಜನರಿಗೆ ಪ್ರಾಮುಖ್ಯತೆ ಕೊಡೋದು. ಹಂಗೆ ತಾನೆ ಬಾಬಿಲೋನ್ ಅಲ್ಲಿ ಕೊಡ್ತಾ ಇದ್ದಿದ್ದು, ಬ್ರದರ್ಸ್ ಗಳಿಗೆ ಇಂಪಾರ್ಟೆನ್ಸ್ ಕೊಡ್ತಾ ಇದ್ರು, ಮನುಷ್ಯರಿಗೆ ಓ ನನ್ ಫಾಸ್ಟ್ ಬಂದ್ರೆ ಓಕೆ ಅವ್ರು ಫಾಸ್ಟ್ ಅಂದ್ರೆ ಓಕೆ, ಇಲ್ಲ ಆತರಲ್ಲ ಯಾರು ಇಲ್ಲ. ದಯವಿಟ್ಟು ಎಲ್ರು ಬೆಳೆಯಬೇಕಾಗಿರೋದು, ಎಲ್ರಿಗೂ ಪ್ರಾಮುಖ್ಯತೆ ಕೊಡಿ. ಯಾವುದೇ ಬ್ರದರ್ ಬಂದ್ರು ಬ್ರದರ್ ಎಲ್ಲ ಮಾತಾಡೋದು, ಬ್ರದರ್ ಮೂಲಕ ದೇವ್ರು ಮಾತಾಡ್ತಿದ್ದು ಬನ್ನಿ. ದಯವಿಟ್ಟು ಟೈಮ್ ನ ಫ್ರೀ ಮಾಡ್ಕೊಳ್ಳಿ, ಐಗುಪ್ತರ ತರ ಬಿಸಿ ಆಗ್ಬಿಟ್ಟು ಲೋಕದ ವ್ಯವಹಾರ ಇಟ್ಬಿಡ್ಬೇಡ್ರಿ, ತುಂಬಾ ಕಷ್ಟವಾಗುತ್ತೆ. ಸೊ ಅದರಿಂದ ದಯವಿಟ್ಟು ಬನ್ನಿ. ಸೊ ಇವತ್ತು ಕೂಡ ನಮ್ ಬ್ರದರ್ ಕೂಡ ಏನ್ ಮಾಡಿದ್ರು, ಪಾಪ ಅವ್ರಿಗೂ ಕಷ್ಟ ಇದೆ ನೋಡ್ರಿ, ಅವ್ರೇನೋ ಇದೆಲ್ಲ ಅವ್ರು ಕಷ್ಟ ಪಟ್ಕೊಂಡ್ ಪಾಪ ಏನೋ ಸನ್ನಿವೇಶ ಇತ್ತು, ಆದ್ರೂ ಕೂಡ ಏನ್ ಮಾಡಿದ್ರು, ಬ್ರದರ್ ನಾನು ಮಾತಾಡ್ತೀನಿ ಬ್ರದರ್, ಇಲ್ಲೊಂದು ಬೇರೆ ಸಿಚುವೇಶನ್ ಬಂದ್ಬಿಟ್ಟಿದೀನಿ, ನೀವ್ ಹೇಳಿದ್ರ ಅಂತ ಮಾತಾಡಿದ್ರು, ಫ್ರೀ ಮಾಡ್ಕೊಳ್ತಾರ ನೋಡ್ರಿ, ಅವ್ರಿಗೆ ಎಷ್ಟು ಕಷ್ಟ ಇದೆ. ಬ್ರದರ್ಸ್ ಎಲ್ಲ ಹಂಗೆ ಇದೆ, ಮಾತಾಡೋರು ಸುಮ್ನೆ ನಿಮ್ ಮುಂದೆ ಮಾತಾಡಕ್ಕಾಗಲ್ಲ, ಪ್ರಿಪೇರ್ ಮಾಡ್ಬೇಕು, ಪ್ರಿಪೇರ್ ಮಾಡಿ ರೆಡಿ ಮಾಡಿ ಮಾತಾಡ್ಬೇಕು, ಅವ್ರ ಟೈಮ್ ಬೇಕು. ಅಷ್ಟೆಲ್ಲ ರೆಡಿ ಮಾಡ್ಕೊಂಡು ಅವ್ರು ಬರ್ತಾರಂದ್ರೆ ನಾವು ಕೇಳಕ್ಕೆ ನಾವು ಸಿದ್ಧ ಇಲ್ಲ ಅಂದ್ರೆ ಹೆಂಗೆ? ಬನ್ರಿ ದಯವಿಟ್ರು, ಬಂದಿರೋರು ನೀವೆಲ್ಲ ಹಿಂಗಲ್ಲ ಈ ವಿಷಯ ಹೇಳಕ್ಕಾಗಲ್ಲ ಬಿಡ್ರಿ, ಯಾಕಂದ್ರೆ ಇದು ಅಪ್ಲೈ ಆಗಲ್ಲ. ಬರ್ದೇ ಇರೋ ಸನ್ನಿವೇಶ ನಂಗೆ ಗೊತ್ತಿಲ್ಲ, ಕೆಲವರು ಹಿಂಗೂ ಇರ್ಬೋದು, ಅದು ಅದು ಒಳ್ಳೆಯ ಭಾವನೆಗಳಲ್ಲ. ಓಕೆ, ಸೊ ದೇವ್ರು ನಿಮ್ಮೆಲ್ಲರನ್ನ ಆಶೀರ್ವದಿಸಲಿ. ಈ ಒಂದು ಪಾಠವನ್ನು ನಮ್ಗೆ ಸರಳವಾದ ರೀತಿಯಲ್ಲಿ ಸಂಕ್ಷಿಪ್ತವಾಗಿ ತಿಳಿಸಂತ ನಮ್ಮ ಪ್ರೀತಿಯ ರವಿ ಬ್ರದರ್ ಕೂಡ ಸಭೆಯ ಪರವಾಗಿ ನಾವು ಕೃತಜ್ಞತೆ ಸಲ್ಲಿಸುವರಾಗಿದ್ದೀವಿ. ಅದು ಮಾತ್ರವಲ್ಲ, ಬ್ರದರು ಇನ್ನೂ ಹೆಚ್ಚಾಗಿ ದೇವರ ಸೇವೆಯಲ್ಲಿ ಅವರು ಪಾಲು ಹೊಂದೋದಕ್ಕೆ ಅವರಿಗೋಸ್ಕರ ಅವ್ರ ಕುಟುಂಬಕ್ಕೋಸ್ಕರ ನಿಮ್ಮೆಲ್ಲರೂ ಪ್ರಾರ್ಥನೆ ಮಾಡ್ಕೊಳ್ಳಿ, ದೇವರು ನಿಮ್ಮೆಲ್ಲರನ್ನು ಆಶೀರ್ವದಿಸಿ. ಕೊನೆಯದಾಗಿ ನಾವು ಒಂದು ಪ್ರಾರ್ಥನೆ ಮಾಡಿ ಒಂದು ಕುಟುಂಬನ ಮುಗಿಸೋಣ. ನಮ್ಮ ಮಧ್ಯದಲ್ಲಿರುವಂತ ನಮ್ಮ ಸುವರ್ಣ ಸಿಸ್ಟರ್ ಪ್ರಾರ್ಥನೆ ಮಾಡ್ಬೇಕಾಗಿ ಕೇಳ್ತೀನಿ. ಬ್ರದರ್ ರೆಕಾರ್ಡಿಂಗ್ ಆಫ್ ಮಾಡಿ ಬ್ರದರ್. ಓಕೆ.